ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ತಮಗೆಲ್ಲರಿಗೂ ಮಾ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ ಕುಂದಾನಗರಿ ಬೆಳಗಾವಿಯಿಂದ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ನಡೆದಿರ್ತಕ್ಕಂಥ ಪೊಲೀಸ್ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಕೀ ಆನ್ಸರ್ಗಳನ್ನು ನೋಡೋಣ ಇಲ್ಲಿ ಎಲ್ಲ ಪ್ರಶ್ನೆಗಳಾದವ ಆ ಪ್ರಶ್ನೆಗಳ ಎಕ್ಸ್ಪ್ಲನೇಷನ್ ಅನ್ನು ನಾನು ಕೊಡೋದಿಲ್ಲ ಜಸ್ಟ್ ಕೀ ಆನ್ಸರನ್ನು ಹೇಳ್ತಾ ಹೋಗ್ತೀನಿ ಎಷ್ಟು ನೀವು ಸರಿ ಹಾಕಿದ್ದೀರಿ ಅಂತ ನೀವು ಚೆಕ್ ಮಾಡ್ಕೊಳ್ರಿ ಇಲ್ಲಿ ಇರ್ತಕ್ಕಂಥ ಕೀ ಆನ್ಸರ್ಗಳಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಸರಿ ಇರ್ತಾವ ಅಂತ ಹೇಳ್ತಾ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ ಜಸ್ಟ್ ಈಗ ನೀವೆಲ್ಲ ಹತ್ರದಿಂದ ಕಾಯಾಗ್ತಿರ್ತೀರಿ ಎಷ್ಟು ಸರಿ ಆಗ್ಯಾವ ಏನೋ ನನ್ನ ಎಷ್ಟು ಸರಿಯಾಗ್ಯಾವ ಎಷ್ಟು ತಪ್ಪಾಗ್ಯಾವ ಅಂತ ಹೇಳಿ ಅದಷ್ಟು ಬೇಗ ನೀವು ಚೆಕ್ ಮಾಡ್ಕೊಂಡ್ ಬಿಟ್ಬಿಡ್ರಿ ಓಕೆ ನೋಡ್ರಿ ಮೊದಲನೇ ಪ್ರಶ್ನೆ ಏನದ ಅಂತಂದ್ರೆ ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಇದನ್ನ ಏನಂತ ಕರಿತಾರ ಅಂತಾರ ಬಿಲ್ ಕರಡು ಮಸೂದೆ ಅಂತ ಕರೀತಾರ ಏನಂತ ಕರೀತಾರ ಹೇಳ್ರಿ ಬಿಲ್ ಕರಡು ಮಸೀದೆ ಅಂತ ಕರಿತಾರ ಹಂಗಾರ ಆಪ್ಷನ್ ಯಾವ ಸರಿ ಆಗ್ತದ ಅಂತಾರ ಆಪ್ಷನ್ ಎ ಸರಿ ಆಗ್ತದ ಯಾವ ಸರಿ ಆಗ್ತದ ಹೇಳ್ರಿ ಆಪ್ಷನ್ ಎ ಆಪ್ಷನ್ ಎ ಬಿಲ್ ಕರಡು ಮಸೂದೆ ಆಗ್ತದ ಎರಡನೇ ಪ್ರಶ್ನೆ ನೋಡ್ರಿ ಏನದ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ ಒಂದು ನಕ್ಷತ್ರ ಸ್ಟಾರ್ ಅನ್ನು ಹೊಂದಿದ್ದರೆ ಆ ಅಧಿಕಾರಿಯು ಏನಾಗಿರ್ತಾನ ಅಂತಾರ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತ ನೋಡ್ರಿ ಎಷ್ಟು ಸ್ಟಾರ್ ಇರ್ಬೇಕು ಅಂತಾರೆ ಎರಡು ಸ್ಟಾರ್ ಇರ್ಬೇಕು ಒಂದೇ ಸ್ಟಾರ್ ಇತ್ತು ಅಂತಾರ ಸಹಾಯಕ ಸಬ್ ಅಂತ ಆಗಿರ್ತಾರ ಇನ್ನ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡ್ರಿ ಏನದ ಅಂತಾರ ಕರ್ನಾಟಕದ ಕರ್ನಾಟಕ ಪೊಲೀಸ್ನಲ್ಲಿ ಸಿ ಎ ಆರ್ ಸೂಚಿಸುತ್ತದೆ ನೀವೆಲ್ಲರೂ ಬರೆಯಕ್ಕೆ ಹೋಗಿರಿ ಎಕ್ಸಾಮ್ ಸಿ ಎ ಆರ್ ಡಿ ಆರ್ ಎಕ್ಸಾಮ್ ಬರೆಯಕ್ಕೆ ಹೋಗಿರಿ ಬಟ್ ಅದ್ರ ಫುಲ್ ಫಾರ್ಮ್ ಆಗಿ ಓದ್ತಿರಂಗಿಲ್ಲ ಒಂದಷ್ಟು ಒಂದಿಷ್ಟು ಮಂದಿಗೆ ನೋಡಿರಿ ಸಿ ಎ ಆರ್ ಅಂತಾರೆ ಏನಂತಾರೆ ಸಿಟಿ ಆರ್ಮ್ಡ್ ರಿಸರ್ವ್ ಪೊಲೀಸ್ ನೋಡ್ರಿ ಸಿ ಎ ಆರ್ ಅಂತಾರೆ ಅರ್ಥ ಏನೇರಿ ಸಿಟಿ ಆರ್ಮ್ಡ್ ರಿಸರ್ವ್ ಇದು ಸರಿ ಉತ್ತರ ಆಗ್ತದೆ ಅದ ಡಿ ಎ ಆರ್ ಅಂತಾರೆ ಡಿಸ್ಟ್ರಿಕ್ಟ್ ಆರ್ ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತ ಆಗ್ತದ ಓಕೆ ಸಿ ಆರ್ ಬಿ ಆಗ್ತದ ಮುಂದಿನ ರಾಪಿಡ್ ಆಕ್ಷನ್ಸ್ ಡ್ಯಾಶ್ ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ ಇದು ಏನಾಗ್ತದ ಅಂತಂದ್ರೆ ದಂಗೆ ಗಲಭೆಗಳನ್ನ ನಿಭಾಯಿಸಲು ಇದನ್ನ ಏನ್ ಮಾಡ್ತಾರ ಸ್ಥಾಪಿಸ್ತಾರ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ಐದನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಲ್ಲ ಅಂತ ಕೇಳಕತ್ತ ಅಲ್ಲ ಅಂತ ನೋಡ್ರಿ ಯಾವುದು ಇದು ಗೂಗಲ್ ಏನಾಗುದಿಲ್ಲ ಅಂತಾರೆ ಇಂಟರ್ನೆಟ್ ಬ್ರೌಸರ್ ಆಗುದಿಲ್ಲ ಆಪ್ಷನ್ ಡಿ ಸರಿ ಆಗ್ತದ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ಏನದ ಮಣ್ಣಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಡ್ಯಾಶ್ ನ ಒಂದು ವಿಧಾನವಾಗಿದೆ ಇದು ಒಂದು ಸಿಹಿ ತಿಂಡಿ ಆಗಿರ್ತದೆ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಜಾಸ್ತಿ ಎಕ್ಸ್ಪ್ಲನೇಷನ್ ಏನು ಕೊಡೋದಿಲ್ಲ ಜಸ್ಟ್ ಕಿ ಆನ್ಸರ್ ಅಷ್ಟೇ ಹೇಳ್ತಾ ಹೋಗ್ತೀನಿ ಓಕೆ ನೋಡ್ರಿ ರಾಜು ಅವನ ಕಚೇರಿಯಿಂದ ಐದು ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ ನಂತರ ಪೂರ್ವಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ನಂತರ ಉತ್ತರಕ್ಕೆ ತಿರುಗಿ ನಾಲ್ಕು ಮೀಟರ್ ನಡೆಯುತ್ತಾನೆ ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತಂದ್ರೆ ಇದಕ್ಕ ಆಪ್ಷನ್ ಏನಾಗ್ತದೆ ಅಂತಾರ ನೈನ್ ಕಿಲೋಮೀಟರ್ ಆಗ್ತದೆ ಜಸ್ಟ್ ಇವು ಮೆಂಟಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥವಾದವ ನಿಮ್ಮೊಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ ರೀ ಆದ್ರ ಓಕೆ ನೋಡ್ರಿ ಗೊತ್ತಿರಬೇಕು ಅಂತ ದಿಕ್ಕುಗಳ ಬಗ್ಗೆ ಗೊತ್ತಿರಬೇಕು ನೋಡ್ರಿ ಯಾವ ದಿಕ್ಕು ಅಂತ ನೋಡ್ರಿ ಉತ್ತರ ಆಗಿರ್ತದ ಇದು ದಕ್ಷಿಣ ಆಗಿರ್ತದ ಇದು ಇದು ಪೂರ್ವ ಏನಾಗಿರ್ತದ ಆಗಿರ್ತದೆ ಪಶ್ಚಿಮ ಆಗಿರ್ತದ ಓಕೆ ಅಲ್ಲಿ ಏನಂತ ರಾಜ್ಯ ಅವನ ಕಚೇರಿಯಿಂದ ಐದು ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ ನೋಡ್ರಿ ಯಾವ ಕಡೆ ಉತ್ತರ ಅಂತಾರ ಮೇಲೆ ಎಷ್ಟು ಕಿಲೋಮೀಟರ್ ನಡೆಯತ್ತ ಹೇಳ್ರಿ ಕಿಲೋಮೀಟರ್ ಹೋಗಾಕತ್ತಾನ ಇನ್ನು ನೆಕ್ಸ್ಟ್ ನಂತರ ಪೂರ್ವಕ್ಕೆ ತಿರುಗಿ ಆರ್ ಕಿಲೋಮೀಟರ್ ನಡೀತಾನಿ ನೋಡ್ರಿ ಎಸ್ ಎಕಡೆ ಪೂರ್ವಕ್ಕೆ ಪೂರ್ವ ಈ ಕಡೆ ಆದ ಪೂರ್ವಕ್ಕೆ ತಿರುಗಿ ಆರ್ ಕಿಲೋಮೀಟರ್ ಹೋಗ್ತಾನ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಏನ್ ಮಾಡಕತ್ತ ಅಂತಾರ ನಂತರ ಉತ್ತರಕ್ಕೆ ತಿರುಗಿ ನಾಲ್ಕು ಕಿಲೋಮೀಟರ್ ರೀ ಉತ್ತರ ಉತ್ತರಕ್ಕೆ ಎಷ್ಟು ಹೋಗ್ತಾನೆ ಹೇಳ್ರಿ ನಾಲ್ಕು ಕಿಲೋಮೀಟರ್ ಹೋಗ್ತಾನ ಎಷ್ಟು ನಾಲ್ಕು ಕಿಲೋಮೀಟರ್ ನೆಕ್ಸ್ಟ್ ನೋಡ್ರಿ ಮತ್ತೇನಾಗತ್ತಾರ ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ ಆರು ಕಿಲೋಮೀಟರ್ ನಡೆಯುತ್ತಾನೆ ಮತ್ತು ಪಶ್ಚಿಮಕ್ಕೆ ಅಂತ ನೋಡ್ರಿ ಈ ಕಡೆ ಎಷ್ಟು ಕಿಲೋಮೀಟರ್ ಬರಕತ್ತ ಆರು ಕಿಲೋಮೀಟರ್ ಬರಾಕತ್ತ ಆರು ಕಿಲೋಮೀಟರ್ ಅಂತ ನೋಡ್ರಿ ಈ ಕಡೆ ಆರು ಹೋಗಿದ್ದ ಪಶ್ಚಿಮ ಕಡೆ ಮತ್ತೆ ಎಷ್ಟು ಬರಾಕತ್ತ ಆರು ಕಿಲೋಮೀಟರ್ ಬರಕತ್ತ ಅಂದ್ರ ಈ ಸ್ಟ್ರೇಟ್ ಲೈನ್ ಬಂದ್ಬಿಡ್ತಾನೆ ನೋಡ್ರಿ ಇಲ್ಲಿ ಈ ಈ ತರ ಇಲ್ಲಿ ಬಂದ್ಬಿಡ್ತಾನ ಲಾಸ್ಟ್ ಈ ಕಡೆ ಆರು ಕಿಲೋಮೀಟರ್ ಬಂದ ಅಂತಂದ್ರ ಜಸ್ಟ್ ನೋಡ್ರಿ ಇವಾಗ ಎಷ್ಟು ದೂರ ಆಯ್ತು ಅಂತಂದ್ರ ಇದು ಐದು ಪ್ಲಸ್ ಇದು ಆರು ಐದು ಪ್ಲಸ್ ಸಾರಿ ಆರಲ್ಲ ಈ ಕಡೆ ನೋಡ್ರಿ ಇಲ್ಲಿ ಅದ ಅಲ್ಲ ಈ ನಾಲ್ಕು ಈ ಕಡೆ ಈ ಡಿಸ್ಟೆನ್ಸ್ ಎಷ್ಟು ಇದು ಅಷ್ಟೇ ಇರ್ತದೆ ನೋಡ್ರಿ ಅಂತ ಟೋಟಲ್ ಫೈವ್ ಪ್ಲಸ್ ಫೋರ್ ಅಂತ ನೋಡ್ರಿ ಎಷ್ಟಾಗತ್ತ ನೈನ್ ಕಿಲೋಮೀಟರ್ ಆನ್ಸರ್ ಆಗುತ್ತೆ ಎಷ್ಟು ಹೇಳ್ರಿ ನೈನ್ ಕಿಲೋಮೀಟರ್ ಓಕೆ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ನೋಡ್ರಿ ಇಬ್ಬರು ಸಹೋದರಿಯರ ವಯಸ್ಸಿನ ವ್ಯತ್ಯಾಸ ಮೂರು ವರ್ಷಗಳು ಇದ್ದು ಹಿರಿಯ ಒಳಗೆ ಹದಿನೈದು ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಏನು ಅಂತ ಕೇಳಕತ್ತಾರ ನೋಡ್ರಿ ಏನದ ಕ್ವಶನ್ ಅಲ್ಲಿ ಹಿರಿಯ ಒಳಗೆ ಹದಿನೈದು ವರ್ಷ ಅಂತ ಇಬ್ರು ಜನ ಸಹೋದರಿಯರ ದರ ಇಬ್ಬರು ಜನ ಎ ಮತ್ತು ಬಿ ಅದಾರ ಅಂತ ತಿಳ್ಕೊಳ್ರಿ ಇಬ್ಬರು ಜನ ಸಹೋದರಿಯಾರದಾರ ಇವ್ರ್ ಇಬ್ ವಯಸ್ಸಿನ ವ್ಯತ್ಯಾಸ ಎಷ್ಟ ಹೇಳ್ರಿ ವ್ಯತ್ಯಾಸ ಮೂರು ವರ್ಷ ಅದ ಅಂದ್ರೆ ಇಬ್ರಿಗೂ ಡಿಫ್ರೆನ್ಸ್ ತ್ರೀ ಇಯರ್ಸ್ ಅದ ಹಿರಿಯ ಒಳಗೆ ಹದಿನೈದು ವರ್ಷ ಅಂತ ನೋಡ್ರಿ ಹಿರಿಯ ಒಳಗೆ ಹದಿನೈದು ವರ್ಷ ಅಂತಾರ ಇನ್ನು ಕಿರಿಯ ಒಳಗೆ ಹದಿನೈದು ವರ್ಷಕ್ಕಿಂತ ಕಡಿಮೆನ ಇರ್ಬೇಕಾಗುದಿಲ್ಲ ಕಡಿಮಿನ ಅಂತ ನೋಡ್ರಿ ಮೂರು ವರ್ಷ ಕಡಿಮೆ ಇರ್ಬೇಕು ಮೂರು ವರ್ಷ ಮೈನಸ್ ಮಾಡಿದ್ರಿ ಅಂತ ನೋಡ್ರಿ ಆಗ್ತದ ಹನ್ನೆರಡು ವರ್ಷ ಆಗ್ತದೆ ನೀವು ಏನಾರ ಮೂರು ವರ್ಷ ಡಿಫ್ರೆನ್ಸ್ ಇರ್ಬೇಕಂತಂದ್ ಕೂಡಲೇ ಹದಿನೈದಕ್ಕೆ ಮೂರು ಕೂಡ್ಸಿ ಏನಾರ ಆಪ್ಷನ್ ಏಟೀನ್ ಹಾಕಿದ್ರಿ ಅಂತ ತಪ್ಪಾಗ್ತದ ಯಾವ್ದು ಹೇಳಿ ಕಿರಿಯವ್ರದ್ ಕೇಳಾಕತ್ತಾರ ಅಂತಾರ ಮೈನಸ್ ಇಲ್ಲಿ ಅದ ಏನಾರ ಪ್ಲಸ್ ಮಾಡಿದ್ರಿ ಅಂತಾರ ಮತ್ತೆ ಯಾರ್ದು ಬರ್ತಿತ್ತು ಹಿರಿಯ ಬರ್ತಿತ್ತು ಅವಾಗ ಇವ್ರು ಕಿರಿಯರ್ ಆಗ್ತಿದ್ರು ನೋಡಿ ಇಲ್ಲಿ ಆನ್ಸರ್ ಏನಾಗತ್ತೆ ಹೇಳ್ರಿ ಆಪ್ಷನ್ ಡಿ ಸರಿ ಆಗ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನಾದ ಓಕೆ ಒಬ್ಬ ಸೈಕಲ್ ಸವಾರ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಲ್ವತ್ತು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ನೋಡ್ರಿ ಒಬ್ಬ ಸೈಕಲ್ ಸವಾರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ನಲ್ವತ್ತು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ನಂತರ ಗಂಟೆಗೆ ಹತ್ತು ಕಿಲೋಮೀಟರ್ ವೇಗದಲ್ಲಿ ನಲ್ವತ್ತು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗ ನೋಡ್ರಿ ಸರಾಸರಿ ವೇಗ ಕಂಡಿಡ್ಬೇಕಂತಾರ ನಾವು ಏನ್ ಮಾಡ್ಕೊಂತೀವಿ ಅಂತಾರ ಸರಾಸರಿ ವೇಗ ಕಂಡಿಡ್ಬೇಕಾರ ನೋಡ್ರಿ ಸರಾಸರಿ ವೇಗ ಎವರೇಜ್ ಸ್ಪೀಡ್ ಕಂಡು ಏನು ಏನ್ ಮಾಡ್ತೀವಿ ಅಂತಂದ್ರ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಮಾಡ್ತೀವಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮಾಡ್ತೀವಿ ಬಟ್ ಟೋಟಲ್ ಡಿಸ್ಟೆನ್ಸ್ ನೋಡ್ರಿ ಎಷ್ಟ ಇಲ್ಲಿ ಫಸ್ಟ್ ನಲ್ವತ್ತು ಕಿಲೋಮೀಟರ್ ಅದ ಆಮೇಲೆ ನಲ್ವತ್ತು ಕಿಲೋಮೀಟರ್ ಅದ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಎಷ್ಟಾಯ್ತು ಹೇಳ್ರಿ ಎಂಬತ್ತು ಕಿಲೋಮೀಟರ್ ಆಯಿತು ಟೋಟಲ್ ಡಿಸ್ಟೆನ್ಸ್ ಏಯ್ಟಿ ಕಿಲೋಮೀಟರ್ ಆಯಿತು ಇನ್ನು ಡಿವೈಡೆಡ್ ಬೈ ಟೋಟಲ್ ಟೈಮ್ ಈ ಕ್ವಶನ್ ಒಳಗೆ ಕೊಟ್ಟೇ ಇಲ್ಲ ಟೈಮ್ ಕಂಡು ಹಿಡ್ಕೋಬೇಕಾರೆ ಏನು ಮಾಡ್ತೀವಿ ಅಂತಾರೆ ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಮಾಡ್ಕೊತೀವಿ ರೀ ಅವಾಗ ನೋಡ್ರಿ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಮಾಡಿದ್ರಿ ಅಂತ ಟೈಮ್ ಸಿಗುತ್ತಾ ನೋಡ್ರಿ ಇವಾಗ ಮೊದಲ ಈ ನಲ್ವತ್ತು ಕಿಲೋಮೀಟರ್ನ ಇಪ್ಪತ್ತರ ಸ್ಪೀಡ್ ಹೊಂಟಾರ ತಾಸಿಗೆ ಇಪ್ಪತ್ತು ಕಿಲೋಮೀಟರ್ ಹೋಗ್ತಾರಾ ಅಂತ ಈ ನಲ್ವತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಬೇಕ್ರಿ ತಾಸಿಗೆ ಇಪ್ಪತ್ತು ಮೀಟರ್ ಅಂತ ಈ ನಲ್ವತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಇಪ್ಪತ್ತೊಂದ್ರಲೆ ಇಪ್ಪತ್ತೆರಡಲೆ ಎರಡು ಗಂಟೆ ಬೇಕು ಟೂ ಅವರ್ ಬೇಕು ಇನ್ನು ನೆಕ್ಸ್ಟ್ ನೋಡ್ರಿ ಮತ್ತೆ ಮುಂದಿನ ನಲ್ವತ್ತು ಕಿಲೋಮೀಟರ್ ಅನ್ನ ತಾಸಿಗೆ ಹತ್ತು ಕಿಲೋಮೀಟರ್ ಹೋಗ್ತಾರ ಅಂದ್ರೆ ಈ ನಲ್ವತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕು ನೋಡ್ರಿ ನಲ್ವತ್ತು ತಾಸಿಗೆ ನಲ್ವತ್ತು ನಲ್ವತ್ತರ ಸಾರಿ ತಾಸಿಗೆ ಹತ್ತು ಕಿಲೋಮೀಟರ್ ಅಂತಾರೆ ನಲ್ವತ್ತು ಕಿಲೋಮೀಟರ್ ಹೋಗಿ ಹೋಗ್ಬೇಕಂತಾರೆ ನೋಡ್ರಿ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಫೋರ್ ಅವರ್ ನೋಡ್ರಿ ಇದು ನಾಲ್ಕು ಗಂಟೆ ಇದು ಎರಡು ಗಂಟೆ ಟೋಟಲ್ ಟೈಮ್ ಎಷ್ಟು ಐತ್ರಿ ಫೋರ್ ಪ್ಲಸ್ ಟು ಅಂತಾರ ಸಿಕ್ಸ್ ಅವರ್ ಐತ ಸಿಕ್ಸ್ ಅವರ್ ಹಂಗಾರ ನೋಡ್ರಿ ಇವಾಗ ಸರಾಸರಿ ಬೇಗ ಕೇಳ ಅಂತಾರ ಈಗ ಕಡ್ತಾ ಹೊಡೀನಿ ಆರ್ ಒಂದ್ರಲೆ ಆರು ಒಂದ್ರಲ್ಲಿ ಆರು ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತಾಯ್ತು ಆರ್ ಮೂರಲೆ ಹದಿನೆಂಟು ಹದಿನೆಂಟು ಅಂತ ನೋಡ್ರಿ ಇನ್ನೇ ಎಷ್ಟು ಉಳಿತು ಎರಡು ಉಳಿತಾ ಶೇಷ ಎರಡು ಉಳ್ದದ ಅಂತಾರೆ ಈಗ ಪಾಯಿಂಟ್ ಕೊಟ್ರಿ ಅಂತಾರ ನೋಡ್ರಿ ಏನಾಗ್ತದ ಜ ಟ್ವೆಂಟಿ ಆಗ್ತದೆ ಮತ್ ಆರ್ ಮೂರ್ಲೆ ಹದಿನೆಂಟು ಮತ್ತೆ ಉಳಿತದ ಮತ್ ಆರ್ ಮೂರ್ಲೆ ಹದಿನೆಂಟು ಹಂಗ ಏನಾಗ್ತದೆ ಹೇಳ್ರಿ ಇನ್ನ ಎರಡು ಉಳಿತದ ಮತ್ತದ ಮೂರ್ ಮೂರ್ ಬರ್ತದ ಹಂಗೆ ಹಾಗಾದ್ರೆ ನಮ್ಮ ಆನ್ಸರ್ ಏನಾಗತ್ತೆ ಹೇಳ್ರಿ ತರ್ಟಿ ತರ್ಟೀನ್ ಪಾಯಿಂಟ್ ತ್ರೀ ತ್ರೀ ಕಿಲೋಮೀಟರ್ ಪರ್ ಅವರ್ ತರ್ಟಿನ್ ಪಾಯಿಂಟ್ ತ್ರೀ ತ್ರೀ ಕಿಲೋಮೀಟರ್ ಪರ್ ಅವರ್ ಇದು ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಸಾರಿ ಹಾ ಓಕೆ ನೋಡ್ರಿ ಏನದ ಕ್ವಶನ್ ಒಬ್ಬ ಸೌಹ್ಯೋಗಿಯು ಮಿಸ್ ಐತೆ ಇಲ್ಲಿ ಇಲ್ಲ ನೈನ್ತ್ ನೆಕ್ಸ್ಟ್ ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ನೀವು ಏನು ಮಾಡಬೇಕು ಅಂತ ಕೇಳಾರಲ್ಲಿ ಅಲ್ಲಿ ನೋಡ್ರಿ ಹಂಗಾರೆ ಏನು ಮಾಡಬೇಕು ಅಂತಾರ ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡುವುದು ಅದನ್ನ ಬಿಟ್ಟು ಮತ್ತೇನ್ ಮಾಡ್ಬಾರ್ದು ಇಲ್ಲಿ ಓಕೆ ಎಸ್ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ಹನ್ನೊಂದನೇ ಕ್ವಶನ್ ಎಷ್ಟನೇ ಕ್ವಶನ್ ಹನ್ನೊಂದನೇ ಕ್ವಶನ್ ಒಬ್ಬ ಸಹೋದ್ಯೋಗಿಯು ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತ ಕೇಳಾಗತ್ತಾರ ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತಾರ ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯನ್ನು ಪ್ರೋತ್ಸಾಹಿಸುವುದು ಏನಾಗಿರ್ತದ ಅಂತಂದ್ರ ನೈತಿಕ ಮಾರ್ಗ ಆಗಿರ್ತದೆ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲ ಮಾಡ ನಿರ್ಮೂಲನ ಮಾಡಬಹುದು ಡ್ಯಾಶ್ ಮೂಲಕ ಅಂತ ನೋಡ್ರಿ ಯಾವ್ದ್ರ ಮೂಲಕ ಬಡತನವನ್ನು ನಿರ್ಮೂಲ ಮಾಡಬಹುದು ಅಂತಾರ ಉದ್ಯೋಗ ಸೃಷ್ಟಿ ಕೌಶಲ್ಯ ಅಭಿವೃದ್ಧಿ ಉತ್ತಮ ಶಿಕ್ಷಣ ಇವುಗಳಲ್ಲಿ ನೋಡ್ರಿ ಇವುಗಳಲ್ಲಿ ಎಲ್ಲವೂ ಅಂತಾರೆ ಇವೆಲ್ಲನು ಏನಾಗಿರ್ತಾವ ಅಂತಾರ ಬಡತನವನ್ನು ನಿರ್ಮೂಲ ಮಾಡ ನಿರ್ಮೂಲ ಮಾಡ್ತಕ್ಕಂಥ ಕಾರ್ಯಗಳಾಗಿರ್ತಾವ ಆಪ್ಷನ್ ಡಿ ಸರಿ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಐತೆ ವಿಶ್ವದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸುವ ಭಾರತೀಯ ಕ್ರೀಡಾಪಟು ಯಾರು ಅಂತಂದ್ರೆ ನೀರಜ್ ಚೋಪ್ರಾ ಆಗಿರ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಅಂತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು ಅಂತ ಕೇಳಕತ್ತರ ಯಾವ್ದರ ಅಧ್ಯಕ್ಷದ ಸ್ಥಾನ ಹೊಂದಿತ್ತು ಅಂತಾರ ಜಿ ಟ್ವೆಂಟಿ ಶೃಂಗ ಸಭೆಯ ಅಧ್ಯಕ್ಷ ಸ್ಥಾನವನ್ನ ಹೊಂದಿರ್ತದ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ಏನದ ಅಂತಾರ ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯ ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಕತ್ತರ ನೋಡ್ರಿ ಡ್ಯಾಶ್ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಭಾರತದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಲಾಗ್ತದ ರಾಷ್ಟ್ರಪ ರಾಷ್ಟ್ರದ ಭಾರತದ ರಾಷ್ಟ್ರಪತಿಯನ್ನ ಯಾರ ಆಯ್ಕೆ ಮಾಡ್ತಾರ ಅಂತಾರ ಲೋಕಸಭೆಯ ರಾಜ್ಯಸಭೆಯ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು ಯಾರನ್ನ ಆಯ್ಕೆ ಮಾಡ್ತಾರ ಅಂತಾರ ಈ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ನಿಮ್ಮ ರೆಫ್ರಿ ರೆಫ್ರಿಜರೇಟರ್ ರೆಫ್ರಿಜರೇಟರ್ ಪಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು ಅಂತ ಕೇಳಗತ್ತರ ಹೆಚ್ಚಾಗಿ ಕಾರಣ ಏನಂತಾರ ಕಡಿಮೆ ತಾಪಮಾನ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ತನ್ನನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆಯು ವಿವರಿಸುತ್ತದೆ ಅಂತಾರ ನಿರೋಧನ ಓಕೆ ಇನ್ಸುಲೇಷನ್ ಆಗಿರ್ತದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ದಪ್ಪವಾದ ಮೇನದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ ಈ ರೂಪಾಂತರದಿಂದ ಸಂಭಾವ್ಯ ಕಾರ್ಯವನ್ನು ಕಾರ್ಯವೇನು ಅಂತ ಕೇಳಕತ್ತರ ಸಂಭಾವ್ಯ ಕಾರ್ಯವೇನು ಅಂತಾರ ಬಾಷ್ಪ ವಿಸರ್ಜನೆ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟುವುದು ಓಕೆ ಆಪ್ಷನ್ ಬಿ ನೆಕ್ಸ್ಟ್ ಮುಂದಿನ ನೋಡ್ರಿ ಕ್ವಶನ್ ಏನದ ಹತ್ತೊಂಬತ್ತನೇ ಕ್ವಶನ್ ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಅಂತಾರ ಮಲ್ಪರಿ ಹಿಪ್ಪ ನೆರಳೆ ಎಲೆಗಳನ್ನ ಅದು ಯಾವುದು ರೇಷ್ಮೆ ಹುಳು ಆಪ್ಷನ್ ಡಿ ಸರಿ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ನೋಡ್ರಿ ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರದ ಪ್ರದೇಶದಲ್ಲಿ ಕಡಿಮೆ ತಾಪ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತಾರ ಕಡಿಮೆಯಾದ ವಾತಾವರಣದ ಒತ್ತಡ ಇದಕ್ಕೆ ಏನು ರೀಸನ್ ಅಂತಾರೆ ಕಡಿಮೆಯಾದ ವಾತಾವರಣದ ಒತ್ತಡ ಓಕೆ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೊಂದನೇ ಕ್ವಶನು ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸಿಸುತ್ತದೆ ಅಂತ ಕೇಳಕತ್ತಾರ ನೋಡ್ರಿ ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗಗಳನ್ನು ಹೊರಸೂಚಿಸುತ್ತದೆ ಅಂತ ಕೇಳಕತ್ತಾರ ಆ ಪ್ರಾಣಿ ಯಾವುದು ಅಂತ ನೋಡ್ರಿ ಬಾವಲಿ ಆಗಿರ್ತದೆ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮುಂದಿನ ಕ್ವೆಶನ್ ಏನದ ಅಂತಾರ ನೇರ ಸೂರ್ಯ ನೆಕ್ಸ್ಟ್ ಕ್ವಶನ್ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ ನಿಮ್ಗೆಲ್ಲ ಗೊತ್ತಿರ್ತದೆ ಈಸಿ ಕ್ವಶನ್ ಅದ ನೋಡ್ರಿ ಏನಾಗಿರ್ತದ ಅಂತಾರೆ ವಿಟಮಿನ್ ಡಿ ಸಿಗ್ತದೆ ಸೂರ್ಯನ ಕಿರಣದಿಂದ ಯಾವ ಸಿಗ್ತದೆ ಹೇಳ್ರಿ ವಿಟಮಿನ್ ಡಿ ಸಿಗ್ತದೆ ನೆಕ್ಸ್ಟ್ ಮಾನವನ ದೇಹ ದೇಹದ ಮೂಗಿನ ಕೂದಲಿನ ಕಾರ್ಯ ಏನು ನೋಡ್ರಿ ಕೂದಲಿನ ಕಾರ್ಯ ಏನು ಅಂತಂದ್ರ ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತದೆ ಆಪ್ಷನ್ ಬಿ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ ಆಪ್ಷನ್ ಸಿ ಮೂಗಿನ ಕುಳಿಯನ್ನು ಬಾಯಿಯ ಕುಹರದಿಂದ ಪ್ರತ್ಯೇಕಿಸುತ್ತದೆ ಇವೆಲ್ಲವೂ ಸರಿ ಆಪ್ಷನ್ ಡಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ನೋಡ್ರಿ ಹಳೆಯದು ಮೊದಲು ಅಂತ ಹಳೆಯದು ಮೊದಲು ಅಂತಾರ ನೋಡ್ರಿ ಕ್ವಶನ್ ಏನದ ಅಂತಂದ್ರ ಭಾರತ ಬಿಟ್ಟು ತೊಲಗಿ ಚಳವಳಿ ದಾಂಡಿ ಮೆರವಣಿಗೆ ಕಿಲಾಫತ್ ಚಳವಳಿ ನೆಕ್ಸ್ಟ್ ಸ್ವದೇಶಿ ಚಳವಳಿ ನೋಡ್ರಿ ಯಾವಾಗ ನಡಿತಾವ ಅಂತಂದ್ರ ಮೊದಲನೇದು ಭಾರತ ಬಿಟ್ಟು ತೊಲಗಿ ಅನ್ನೋದು ಯಾವಾಗ ನಡೀತದ ಅಂತಂದ್ರ ಹತ್ತೊಂಬತ್ ನೂರ ನಲ್ವತ್ತ ಎರಡರಲ್ಲಿ ನಡೀತದ ಓಕೆ ಇನ್ನು ನೆಕ್ಸ್ಟ್ ದಾಂಡಿ ಮೆರವಣಿಗೆ ಯಾವಾಗ ನಡೀತದ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೀತದ ಯಾವಾಗ ಹೇಳ್ರಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ನಡೀತದ ಇನ್ನು ಕಿಲಾಫತ್ ಚಳವಳಿ ಎಲ್ಲಿಂದ ಎಲ್ಲಿಸ್ತನ ನಡೀತದ ಅಂತಾರ ಹತ್ತೊಂಬತ್ ನೂರ ಹತ್ತೊಂಬತ್ತು ಅಲ್ಲಿಂದ ಎಲ್ಲಿಸ್ತನ ತನ ತರ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರ ತನ ನಡೀತದ ಓಕೆ ಇನ್ನು ನೆಕ್ಸ್ಟ್ ಸ್ವದೇಶಿ ಚಳವಳಿ ನೋಡ್ರಿ ಯಾವಾಗ ನಡೀತದ ಅಂತಾರೆ ಹತ್ತೊಂಬತ್ ನೂರ ಐದರಲ್ಲಿ ನಡೀತದ ಯಾವಾಗ ನಡೀತದ ಹತ್ತೊಂಬತ್ ನೂರ ಐದು ಹಂಗಾರ ಫಸ್ಟ್ ನೋಡ್ರಿ ಇಲ್ಲಿ ನಾಲ್ಕು ನಾಲ್ಕು ಇದ್ದಿದ್ದು ಎಷ್ಟದಲ್ಲಿ ನೋಡ್ರಿ ಫಸ್ಟ್ ಇದಾಗ್ಬೇಕ ಮೊದಲ ನೋಡ್ರಿ ಹಳೇದ್ಯಾವ್ದು ಹಳೇದ ಮೊದಲ ನಾಕತ್ತಾರ ಹಳೇದ ಅಂತ ನೋಡ್ರಿ ಹತ್ತೊಂಬತ್ ನೂರ ಐದು ಫಸ್ಟ್ ಹತ್ತೊಂಬತ್ ನೂರ ಐದು ಅಂತಾರೆ ನಾಲ್ಕನೇ ಇದ್ದಿದ್ದು ಫಸ್ಟ್ ಇದ್ದಿದ್ದು ಒಂದೇ ಅದ ಆಪ್ಷನ್ ಡಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ಬೋಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಸಿಲಿಂಧ್ರ ನಾಶಕವು ಡ್ಯಾಶ್ ಸಂಯೋ ಡ್ಯಾಶ್ನ ಸಂಯೋಜನೆಯಾಗಿದೆ ಅಂತ ನಾಗತ್ತಾರ ಇದರ ಉತ್ತರ ಏನು ಅಂತಾರ ಕಾಫರ್ ಸಲ್ಫೇಟ್ ಸುಣ್ಣ ಮತ್ತು ನೀರು ನೆಕ್ಸ್ಟ್ ನೋಡ್ರಿ ಇಪ್ಪತ್ತಾರನೇ ಕ್ವಶನ್ ಏನದ ಅಂತಾರ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತ ಹಲ್ಮಿಡಿ ಶಾಸನವು ಹಾಸನ ಸಾರಿ ಡ್ಯಾಶ್ನಲ್ಲಿ ಕಂಡು ಕಂಡು ಹಿಡಿಯಲಾಯಿತು ಎಲ್ಲಿ ಅಂತಾರ ಹಾಸನದಲ್ಲಿ ಓಕೆ ಎಲ್ಲಿ ಹೇಳ್ರಿ ಹಾಸನದಲ್ಲಿ ಕನ್ನಡ ಆಗ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಜಸ್ಟ್ ಏನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಇಲ್ಲಿ ಜಸ್ಟ್ ಕೆ ಆನ್ಸರ್ ಅಷ್ಟೇ ಹೇಳ್ಕೊಂತೀನಿ ಅಪ್ಪೆ ಮಿಡಿ ಎಂಬುದು ಯಾವ್ದರ ಸ್ಥಳೀಯ ವಿಧವಾಗಿದೆ ನೋಡ್ರಿ ಯಾವ್ದರ ಯಾವ್ದರ ಸ್ಥಳೀಯ ವಿಧವಾಗಿದೆ ಅಂದ್ರೆ ಮಾವು ಏನ ಹೇಳಿ ಆನ್ಸರ್ ಸಿ ಮಾವು ಆಗಿರ್ತದ ನೆಕ್ಸ್ಟ್ ಇಪ್ಪತ್ತೆಂಟನೇ ಕ್ವಶನ್ ನೋಡ್ರಿ ಏನಂದ ಡ್ಯಾಶ್ ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ ಎಲ್ಲಿಂದ ಹೇಳ್ರಿ ಡ್ಯಾಶ್ ನಲ್ಲಿರುವ ಹಳ್ಳಿಯಿಂದ ಕಿನ್ನಾಳ ಕಲೆ ಎಂದು ಹೆಸರಿಸಲಾಗಿದೆ ಅಂತ ನೋಡ್ರಿ ಎಲ್ಲಿಂದ ಅಂತಾರ ಕೊಪ್ಪಳ ಆನ್ಸರ್ ಏನಾಗ್ತದ ಕೊಪ್ಪಳ ಆಗ್ತದ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಇಪ್ಪತ್ತರ ಇವುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರು ಅಂತಾರ ಕೊಟ ಶಿವರಾಮ್ ಕಾರಂತರ ಬರೀತಾರೆ ಯಾರು ಹೇಳ್ರಿ ಶಿವರಾಮ್ ಕಾರಂತರ್ ಬರೀತಾರ ಯಾವ ಪುಸ್ತಕವನ್ನ ಮರಳಿ ಮಣ್ಣಿಗೆ ಪುಸ್ತಕವನ್ನು ಯಾರು ಬರೀತಾರ ಅಂತಂದ್ರೆ ಶಿವರಾಮ್ ಕಾರಾಂತರ ಬರೀತಾರ ನೆಕ್ಸ್ಟ್ ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ ಅಂತಾರ ಶರಾವತಿ ನದಿ ಯಾವ್ದ್ರ ಮೂಲಕ ಹರಿದು ಹೋಗ್ತದ ಅಂತಾರ ಇದ್ರ ಕೆಳಗ ಹೊನ್ನಾವರ ಮೂಲಕ ಹರಿದೋಗುತ್ತದೆ ನೆಕ್ಸ್ಟ್ ಮೂವತ್ತೊಂದನೇ ಕ್ವಶನ್ ನೋಡ್ರಿ ಏನದ ಅಂತಂದ್ರ ಕೊಂಕಣ ರೈಲ್ವೆ ನೆಟ್ವರ್ಕ್ ಡ್ಯಾಶ್ ನೆಟ್ವರ್ಕ್ ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಾಕತ್ತಾರ ಇದು ಯಾವ್ದು ಮೂಲಕ ಹಾದು ಹೋಗುತ್ತದೆ ಅಂತಾರ ಈ ಕಾರವಾರ ಮೂಲಕ ಏನಾಗ್ತದೆ ಅಂತಾರ ಹಾದು ರೀ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಮೂವತ್ತೆರಡನೇ ಕ್ವಶನ್ ಅರವತ್ತೊಂಬತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಡ್ಯಾಶ್ ಇಪ್ಪತ್ ಸಾರಿ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತಂದ್ರ ಅಲ್ಲು ರವರಿಗೆ ಪಡ್ಕೊಂಡಿರ್ತಾರ ಅದನ್ನ ಆಪ್ಷನ್ ಸಿ ಆಗ್ತದ ನೆಕ್ಸ್ಟ್ ಮೂವತ್ತ್ ಮೂರನೇ ಕ್ವಶನ್ ನೋಡ್ರಿ ಏನದ ಮೂವತ್ ಮೂರನೇ ಪ್ರಶ್ನೆ ಏನದ ಅಂತಾರ ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಹೆಚ್ಚು ದೂರದಲ್ಲಿದೆ ಅಂತ ಕೇಳಕತ್ತರ ಯಾವ್ದಾಗಿರ್ತದ ಅಂತ ಆಗಿರ್ತದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಮೂವತ್ನಾಲ್ಕನೇದ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಅನ್ನಕತ್ತಾರ ಯಾವ್ದು ಸರಿ ಇಲ್ಲ ಅನ್ನಕತ್ತಾರ ಯಾವ್ದು ಸರಿ ಇಲ್ಲ ಅಂತಾರ ಯಾವ್ದು ತಪ್ಪೈತಿ ಅಂತ ಕೇಳಾಕತ್ತಾರ ಇದ್ರೊಳಗ ಯಾವ್ದು ತಪ್ಪೈತಿ ಅಂತ ನೋಡ್ರಿ ಏನದ ಕ್ವಶನ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ರೇಖೆಯನ್ನು ರಾಡ್ ಕ್ಲಿಪ್ ಲೈನ್ ಎಂದು ಕರೆಯಲಾಗುತ್ತದೆ ಸರಿಯಾದ ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನು ಮೆಕ್ ಲೈನ್ ಎಂದು ಕರೆಯಲಾಗುತ್ತದೆ ಅದು ಸರಿಯಾದ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ರೆಡ್ ಕ್ಲಿಪ್ ಆಗಬೇಕಾಗಿತ್ತು ಡ್ರ್ಯಾಂಡ್ ಲೈನ್ ಕೊಟ್ಟಾರ ಇದು ಇದೇನಾಗ್ತದೆ ಹೇಳ್ರಿ ತಪ್ಪಾಗ್ತದ ಆಪ್ಷನ್ ಸಿ ತಪ್ಪಾಗ್ತದೆ ಓಕೆ ನೆಕ್ಸ್ಟ್ ಮೂವತ್ತ ಐದನೇ ಕ್ವಶನ್ ನೋಡ್ರಿ ಏನದ ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಂದ್ರೆ ಸರಿಯಲ್ಲ ಅಂತ ಕೇಳಕತ್ತಾರೆ ಯಾವುದು ಅಂದ್ರೆ ನೋಡ್ರಿ ಆಧಾರ್ ಸಂಖ್ಯೆಯಲ್ಲಿ ಹನ್ನೆರಡು ಅಂಕಿಗಳಿವೆ ನೋಡ್ರಿ ಇದು ತಪ್ಪ ತಪ್ಪಾಗ್ತದ ನೆಕ್ಸ್ಟ್ ಯು ಐ ಡಿ ಎ ಐ ಡಿ ಎ ಐ ಅಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಒಂದು ಸ್ವಲ್ಪ ಜನ್ ಮನ್ಸು ಕಾಣಕತ್ತದರಿ ಅಣ್ಣು ಮೊದಲಾಗಿ ಭಾರತ ಸರ್ಕಾರದಿಂದ ಜನವರಿ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ನಂದನ್ ಮೂರನೇ ಆಪ್ಷನ್ ಏನದ ಅಂತ ನಂದನ್ ನಿಲೇಕನಿ ಅವರು ಯು ಐ ಡಿ ಎ ಐ ಮೊದಲ ಅಧ್ಯಕ್ಷರು ನೋಡ್ರಿ ಇದೇನಾಗ್ತದ ಅಂತಾರೆ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಆನ್ಸರ್ ಆಗ್ತದ ಆಪ್ಷನ್ ಡಿ ನೆಕ್ಸ್ಟ್ ಮೂವತ್ತಾರನೇ ಕ್ವಶನ್ ನೋಡ್ರಿ ಈ ಕೆಳಗಿನವರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು ಯಾರಾಗಿದ್ದರು ಅಂತಾರ ಕೆ ಎಂ ಕಾರಿಯಪ್ಪ ಅವರಾಗಿರ್ತಾರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತಾರ ಮೂವತ್ತೇಳನೇದು ಹಸಿರು ಮನೆ ಗ್ರೀ ಹಸಿರು ಮನೆ ಅಂತ ನೋಡ್ರಿ ಗ್ರೀನ್ ಹೌಸ್ ಅನಿಲ ಮಿಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಯಾವ ಬೆಳೆ ಬೆಳಿತಾರ ಅಂತಾರ ಅಕ್ಕಿ ಬೆಳೆ ಬೆಳಿತಾರ ಯಾವ ಬೆಳೆ ಅಕ್ಕಿ ಬೆಳೆ ಬೆಳಿತಾರ ನೆಕ್ಸ್ಟ್ ಮೂವತ್ತೆಂಟನೇ ನೋಡ್ರಿ ಏನದ ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ ನೋಡ್ರಿ ರೀಸನಿಂಗ್ ಮ್ಯಾಲ್ ಕ್ವಶನ್ಸ್ ಕೋಡಿಂಗ್ ಡಿ ಕೋಡಿಂಗ್ ಕೇಳಿದಾರ ಏನದ ಅಂತಾರ ಆರ್ ಎನ್ ಪಿ ಓ ಕೆ ಎಂ ಎಲ್ ಎಚ್ ಜೆ ಹಂಗ ನೋಡ್ರಿ ಇಲ್ಲಿ ಸಿರೀಸ್ ಅದ ಅದು ಇಲ್ಲಿ ಆರ್ ಅನ್ನೋದು ಹದಿನೆಂಟನೇ ಅಕ್ಷರ ಓ ಅನ್ನೋದು ಹದಿನೈದನೇ ಅಕ್ಷರ ನೆಕ್ಸ್ಟ್ ಎಲ್ ಅನ್ನೋದು ಹನ್ನೆರಡನೇ ಅಕ್ಷರ ಹಾಗಾದ್ರೆ ನೋಡ್ರಿ ಏನಾಗತ್ತದ ಹದಿನೆಂಟು ಇದ್ದಿದ್ದು ಹದಿನೈದು ಅಂತ ಮೂರು ಕಡಿಮೆ ಆಗತ್ತದ ಹದಿನೆಂಟು ಇದ್ದಿದ್ದು ಹದಿನೈದು ಅಂತ ನೋಡ್ರಿ ಮೂರು ಕಡಿಮೆ ಆಗ್ಯದ ಇನ್ನು ಹದಿನೈದು ಇದ್ದಿದ್ದು ಹನ್ನೆರಡು ಅಂತ ನೋಡ್ರಿ ಎಷ್ಟು ಕಡಿಮೆ ಆಗ್ಯದ ಮೂರು ಕಡಿಮೆ ಆಗ್ಯದ ನಾವು ಕೂಡ ಏನು ಮಾಡ್ಬೇಕು ಹೇಳ್ರಿ ಮೂರು ಕಡಿಮೆ ಮಾಡಬೇಕು ಹನ್ನೆರಡರೊಳಗೆ ಮೂರು ಕಡಿಮೆ ಮಾಡಿದ್ರಿ ಅಂತಾರೆ ಒಂಬತ್ತು ಒಂಬತ್ತನೇ ಅಕ್ಷರ ಯಾವ್ದು ಹೇಳ್ರಿ ಆಯ್ ಒಂಬತ್ತನೇ ಅಕ್ಷರ ಆಯ್ ಅಂತಂದ್ರೆ ಆಯ್ ಇದ್ದಿದ್ದು ಒಂದೇ ಆದ ಆಪ್ಷನ್ ಸೀಕ್ರೆಟ್ ಆ ನೋಡ್ರಿ ಎಲ್ಲಿ ಬೇರೆ ಏನಾರು ಅದಾವೇನ ಇಲ್ಲ ಅದೊಂದೇ ಐತಿ ಅಂದ್ರೆ ಅದ ಆನ್ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನದ ಓಕೆ ದಿನೇಶ್ ನೆಕ್ಸ್ಟ್ ನೋಡ್ರಿ ಮತ್ತೊ ಮೆಂಟಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ ಸಂಜೆ ಆರು ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತದೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ಹದಿನೈದು ನಿಮಿಷಕ್ಕೆ ಹದಿನೈ ಒಂಬತ್ತು ಗಂಟೆ ಹದಿನೈದು ನಿಮಿಷ ಗಂಟೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ ಅಂತ ಕೇಳಕತ್ತಾರ ನೋಡ್ರಿ ನಿಮಿಷದ ಮುಳ್ಳು ಯಾವ್ದು ಮಿನಿಟ್ದ ಮುಳ್ಳು ಕೇಳಕತ್ತಾರ ಮಿನಿಟ್ ಅಂತ ನೋಡ್ರಿ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸ್ತದೆ ಅಂತ ಕೇಳಕತ್ತಾರ ಯಾವ್ದು ಕೇಳಕತ್ತಾರ ಇನ್ ವಿಚ್ ಡೈರೆಕ್ಷನ್ ದ ಮಿನಿಟ್ ಹ್ಯಾಂಡ್ ವಿಲ್ ಪಾಯಿಂಟ್ ಎಟ್ ನೈನ್ ಫಿಫ್ಟಿ ಮಿನಿಟ್ ಮುಳ್ಳು ಕೇಳಕತ್ತಾರ ಓಕೆ ನೋಡ್ರಿ ಇವಾಗ ಮಿನಿಟ್ ಮುಳ್ಳ ಯಾವ ದಿಕ್ಕನ್ನು ತೋರಿಸ್ತದ ಮೊದಲು ನೋಡ್ರಿ ಅಲ್ಲಿ ಏನಾಗುತ್ತಾರೆ ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ ಸಂಜೆ ಆರು ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸ್ತದ ಅಂತ ಕೊಟ್ಟಾರ ಇಲ್ಲಿ ದಿಕ್ಕ ಮೊದಲ ನೋಡ್ರಿ ಏನು ನಿಮ್ ದಿಕ್ಕ ಇಲ್ಲಿ ಓಕೆ ನೋಡ್ರಿ ಇಲ್ಲಿ ಮೊದಲ ಏನಂದ್ರೆ ನೋಡ್ರಿ ಇಲ್ಲಿ ಇಲ್ಲೊಂದು ಗಡಿಯಾರದೇ ಇರ್ತದ ಅಂತಾರ ಇಲ್ಲಿ ಹನ್ನೆರಡು ಇರ್ತದೆ ಇಲ್ಲಿ ಆರು ಇರ್ತದ ಮೂರು ಒಂಬತ್ತು ಒಂದು ಎರಡು ನಾಲ್ಕು ಐದು ಏಳು ಎಂಟು ಹತ್ತು ನೋಡ್ರಿ ಇವಾಗ ಎಷ್ಟಾಗ್ಯದ ಆಗ್ಯದ ಸಮಯ ಕರೆಕ್ಟ್ ಆರ್ ಗಂಟೆ ನೋಡ್ರಿ ಅದ ಗಂಟೆಗೆ ಗಂಟೆ ಮುಳೆನ ಇರ್ತದ ದಪ್ಪ ಇರ್ತದ ಅವದಿಲ್ಲ ಇದು ಆರ್ ಆಗ್ಯದ ಆರ್ ಅಂತ ನೋಡ್ರಿ ನಿಮಿಷದ ಮೂಳೆಲ್ಲ ಇರ್ತದ ನಿಮಿಷದ ಮೂಳ ಹನ್ನೆರಡರ ಮೇಲೆ ಇರ್ತದ ಗಂಟೆ ಮುಳ ಆರರ ಮೇಲೆ ಇರ್ತದ ಈಗ ಗಂಟೆ ಮುಳೆ ನೋಡ್ರಿ ಏನಕತ್ತರ ಅವರು ಸಂಜೆ ಆರು ಗಂಟೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನ ತೋರ್ಸಾಕತ್ತದ ಅಂತ ಯಾವ ದಿಕ್ಕನ್ನ ಉತ್ತರ ದಿಕ್ಕನ್ನ ದಿಕ್ಕು ತಪ್ಪಿಸಿದ ಇಲ್ಲಿ ಓಕೆ ಈ ಆರು ಗಂಟೆ ಅನ್ನೋದು ಯಾವ್ದು ತೋರಿಸ್ತದ ಅಂತಾರ ಉತ್ತರ ದಿಕ್ಕನ್ನ ತೋರಿಸ್ತದ ಅಂತ ಹಂಗಾರ ನೋಡ್ರಿ ನಮಗೆ ಮೊದಲ ದಿಕ್ಕುಗಳು ಗೊತ್ತಿರ್ಬೇಕು ಉತ್ತರ ಅಂತಾರ ಎಲ್ಲಿ ಇರ್ತದ್ರಿ ಮ್ಯಾಲ ದಕ್ಷಿಣ ಕೆಳಗಡೆ ಇರ್ತದ ಈ ಕಡೆ ಏನಿರ್ತದ ಪೂರ್ವ ಇರ್ತದ ಈ ಕಡೆ ಪಶ್ಚಿಮ ಇರ್ತದ ಓಕೆ ಹಂಗರ ಇಲ್ಲಿ ನೋಡ್ರಿ ಏನಾಗ್ತದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಅಂತಂದ್ರ ಒಂಬತ್ತು ಗಂಟೆ ಹದಿನೈದು ನಿಮಿಷ ಅಂತಾರೆ ನೋಡ್ರಿ ನೆಕ್ಸ್ಟ್ ಇನ್ನ ಏನಾಗ್ತದ ಒಂಬತ್ತು ಗಂಟೆ ಗಂಟೆ ಮುಳ್ಳ ಇಲ್ಲಿ ಬಂದಿರ್ತದ ಗಂಟೆ ಮುಳ್ಳ ಇಲ್ಲಿ ಬಂದಿರ್ತದ ಇನ್ನು ನಿಮಿಷದ ಮುಳೆ ಇಲ್ಲಿ ಹೋಗಿರ್ತದ್ರಿ ಇಲ್ಲಿ ಬಂದಿರ್ತದ ಅಂದ್ರೆ ಒಂಬತ್ತು ಗಂಟೆ ಹದಿನೈದು ಸಾರಿ ಒಂಬತ್ತು ಗಂಟೆ ಹದಿನೈದು ನಿಮಿಷ ಅಂತ ನೋಡ್ರಿ ನಿಮಿಷದ ಮುಳ್ಳ ಇಲ್ಲಿ ಬಂದಿರ್ತದ ಇವಾಗ ಇದು ಉತ್ತರ ಆಯ್ತು ಅಂತಾರೆ ಇದೇನಾಗಿರುತ್ತ ದಕ್ಷಿಣ ಇರುತ್ತ ರಿವರ್ಸ್ ನೋಡ್ರಿ ಇಲ್ಲಿ ಇದು ನಮಗೆ ಆಕ್ಚುಲಿ ಇದು ದಕ್ಷಿಣ ಬಟ್ ಅವ್ರು ಏನ್ ಕೊಡಕತ್ತಾರ ಆರು ಗಂಟೆ ಆದಾಗ ಗಂಟೆ ಮುಳು ಉತ್ತರ ಕದ ಅಂತ ಇದನ್ನು ಉತ್ತರ ಅಂತಾರ ಇದರ ಅಂದ್ರೆ ಇದೇನಾಗತ್ರಿ ದಕ್ಷಿಣ ಆಗತ್ತ ಇನ್ನು ಪೂರ್ವ ಈ ಕಡೆ ಬರುತ್ತಾ ಪಶ್ಚಿಮ ಈ ಕಡೆ ಇದೇನಾಗತ್ರಿ ಪೂರ್ವ ಆಗುತ್ತಾ ಇದು ಪಶ್ಚಿಮ ಆಗುತ್ತಾ ನಮ್ಮ ಆನ್ಸರ್ ಏನಾಗುತ್ತೆ ಹೇಳ್ರಿ ಅವ್ರ ಏನು ಕೇಳ ನಿಮಿಷದ ಮುಳು ಯಾವ ದಿಕ್ಕನ್ನು ತೋರಿಸ್ತದೆ ಅಂತ ಕೇಳಾಗತ್ತಾರ ನಿಮಿಷದ ದಿಕ್ಕ ನಿಮಿಷದ ಮುಳು ಯಾವ ದಿಕ್ಕನ್ನು ತೋರಿಸ್ತದೆ ಹೇಳ್ರಿ ಪಶ್ಚಿಮ ದಿಕ್ಕನ್ನು ತೋರಿಸದ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಂತ ಕೇಳಾಕತ್ತರ ಅದಾಗ್ತದ ನೋಡ್ರಿ ಆಪ್ಷನ್ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ ಸರಿ ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ ಇದು ಸರಿ ಉತ್ತಮ ಕಾನೂನನ್ನು ವ್ಯವಸ್ಥೆ ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ ಇದಕ್ಕೇನು ಆನ್ಸರ್ ಅಂತ ಆಪ್ಷನ್ ಡಿ ಎಲ್ಲವೂ ಸರಿ ನೆಕ್ಸ್ಟ್ ನಲವತ್ತ್ ಒಂದನೇ ಕ್ವೆಶನ್ ನೋಡ್ರಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿ ಎಲ್ಲದದ್ದನ್ನು ಆರಿಸಿ ಅಂತ ನಾಗತ್ತಾರ ಯಾವುದು ಸರಿ ಇಲ್ಲ ಅದನ್ನು ಆರಿಸರಿ ಅಂತ ನತ್ತಾರ ಉತ್ತರ ಕರ್ನಾಟಕದ ಕಪ್ಪು ಮಣ್ಣು ಸರಿ ಕರಾವಳಿ ಕರ್ನಾಟಕದ ಲ್ಯಾಟ್ರಲ್ ಲ್ ಮಣ್ಣು ಮಣ್ಣು ಅದು ನೋಡ್ರಿ ಅದು ಸರಿಯಾದ ದಕ್ಷಿಣ ಕರ್ನಾಟಕದ ಕೆಂಪು ಮಣ್ಣು ಅದು ಸರಿಯಾದ ಬಟ್ ಯಾವ್ದು ಸರಿ ಅಲ್ಲ ಅಂತಾರ ಅಂತಾರ ಈ ಮ್ಯಾಲಿರ್ತಕ್ಕಂಥ ಯಾವ್ದು ಅಲ್ಲ ಅಂತ ಆನ್ಸರ್ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಸರಿಯಾಗಿಲ್ಲದ ಒಂದ್ ಒಂದನ್ನು ಆಯ್ಕೆ ಮಾಡಿ ಅಂತಾರ ನೋಡ್ರಿ ಸರಿಯ ಸರಿ ಆಗಿಲ್ಲದ ಒಂದನ್ನು ಆಯ್ಕೆ ಮಾಡ್ರಿ ಅಂತನಾಗತ್ತಾರ ಯಾವ್ದು ಸರಿ ಇಲ್ಲ ಅದನ್ನ ಆಯ್ಕೆ ಮಾಡ್ರಿ ಅಂತನಾಕತ್ತಾರ ನೋಡ್ರಿ ಅದು ಸರಿಯಾಗಿ ಏನಿದು ಕನಸ ಓಕೆ ನೆಕ್ಸ್ಟ್ ನೋಡ್ರಿ ಇದು ಏನಾಗ್ತದ ಅಂತಾರ ಆಪ್ಷನ್ ಸಿ ಕೈಗಾ ಪರಮಾಣು ವಿದ್ಯುತ್ ಕೇರಳ ಸ್ಥಾವರ ಇದು ಏನಲ್ಲ ಅಂತಾರ ಸರಿಯಾಗಿಲ್ಲ ಇದು ಯಾವ್ದದ ಅಂತಾರ ಕೈಗಾ ಪರಮಾಣು ವಿದ್ಯುತ್ ಕೇರಳ ಸ್ಥಾವರ ಕೊಟ್ಟಾರ ಇದು ತಪ್ಪಾಗ್ತದ ಅಂದ್ರೆ ಇದು ಆನ್ಸರ್ ಆಗ್ತದೆ ನೆಕ್ಸ್ಟ್ ನಲವತ್ ಮೂರನೇ ಕ್ವಶನ್ ನೋಡ್ರಿ ಏನದ ಸರಿ ಆದುದನ್ನು ಆಯ್ಕೆ ಮಾಡಿ ಅಂತ ಸರಿ ಆದುದನ್ನು ಆಯ್ಕೆ ಮಾಡಿ ಅಂತ ನೋಡ್ರಿ ಇದ್ರೊಳಗೆ ಆಪ್ಷನ್ ಸಿ ಏನಾಗ್ತದ ಅಂತಾರ ಸುವರ್ಣ ಕ್ರಾಂತಿ ತೋಟಗಾರಿಕೆ ನೋಡ್ರಿ ಇದು ಏನಾಗ್ತದ ಅಂತಾರ ಸರಿ ಆಗ್ತದ ನೆಕ್ಸ್ಟ್ ನಲ್ವತ್ನಾಲ್ಕನೇ ಆಪ್ಷನ್ ನೋಡ್ರಿ ಏನದ ಅಂತಾರ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಡ್ಯಾಶ್ ಅಮನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಅಂತಂದ್ರ ಅಂತಂದ್ರೆ ಸಸಾರಜನಕ ಆಹಾರ ಪದಾರ್ಥ ಇದು ಪ್ರೋಟೀನ್ ಏನಾಗ್ತದ ಅಂತಾರ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ನಲ್ವತ್ತ ಐದನೇ ಕ್ವಶನ್ ನೋಡ್ರಿ ಏನದ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ್ದು ಸರಿ ಅಂತ ಕೇಳಾಕತ್ತಾರ ನೋಡ್ರಿ ಶುದ್ಧ ಚಿನ್ನದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಕತ್ತಾರ ಯಾವುದು ಸರಿ ಅಂತಂದ್ರೆ ಇದನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ ಇದು ಸರಿ ನೆಕ್ಸ್ಟ್ ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ ಇದು ಸರಿ ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರಣ ಮಿಶ್ರ ಲೋಹ ಮಾಡಲಾಗುತ್ತದೆ ಇದು ಸರಿ ಹಂಗಂತಾರ ಆಪ್ಷನ್ ಏನಾಗ್ತದ ಎಲ್ಲವೂ ಸರಿ ಅಂತ ಇವುಗಳಲ್ಲಿ ಎಲ್ಲವೂ ಸರಿ ಆಗ್ತದೆ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದ ನಲವತ್ತಾರನೇದು ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತಂದ್ರ ಮಿಸಲ್ಸ್ ಇದೇನಾಗಿರ್ತದ ಅಂತಾರ ಸಾಂಕ್ರಾಮಿಕ ರೋಗ ರೋಗ ಆಗಿರ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮುಂದಿನ ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ ಅಂತ ಕೇಳಕತ್ತಾರ ಯಾವುದರಿಂದ ಒದಗಿಸಲಾಗ್ತದೆ ಅಂತಾರ ಗರ್ಭಧಾರಣೆಯ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ ಇದರಿಂದ ಏನಾಗ್ತದೆ ಅಂತಾರೆ ಒದಗಿಸಲಾಗ್ತದ ಆಪ್ಷನ್ ಸಿ ಇದು ಸರಿ ಆಗ್ತದೆ ನೆಕ್ಸ್ಟ್ ನಲ್ ನಲವತ್ತೆಂಟನೇ ಕ್ವಶನ್ ನೋಡ್ರಿ ಏನದ ಈ ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತ ಕೇಳಾಕತ್ತಾರ ಸಂತಾನೋತ್ಪತ್ತಿಯ ವಿಧಾನವಲ್ಲ ಅಂತಾರ ಅದಕ್ಕೆ ಏನಾಗ್ತದ ಅಂತಾರೆ ವಿಘಟನೆ ಇದು ಸರಿಯಾಗ್ತದ ನೆಕ್ಸ್ಟ್ ಕ್ರೀಮಿಯನ್ ಪರ್ಯಾಯ ಪದ ದ್ವೀಪವು ಡ್ಯಾಶ್ ನಿಂದ ಆವೃತ್ತವಾಗಿದೆ ಯಾವುದರಿಂದ ಆವೃತ್ತವಾಗಿದೆ ಅಂತಾರ ಸಿ ಅಥವಾ ಕಪ್ಪು ಸಮುದ್ರದಿಂದ ಆವೃತ್ತವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಅಂತಾರೆ ಐವತ್ತನೇದು ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ ಡ್ಯಾ ಅವನಿಗೆ ಡ್ಯಾಶ್ ಅಂತನಾಗತ್ತಾರ ಅವನಿಗೆ ಏನಾಗುತ್ತದ ಅಂತಂದ್ರೆ ಹೈಪರ್ ಮೆಟ್ರೋಪಿಯ ಅಂದ್ರೆ ನೋಡ್ರಿ ಇದು ಆಗಂಗಿಲ್ಲ ಸಮೀಪ ದೃಷ್ಟಿ ಆಗಂಗಿಲ್ಲ ಸಮೀಪ ದೃಷ್ಟಿ ಆಗಂಗಿಲ್ಲ ಆಪ್ಷನ್ ಬಿ ಏನಾಗ್ತದೆ ಅಂತ ಸರಿ ಆಗ್ತದ ಓಕೆ ಮುಂದಿನ ಕ್ವಶನ್ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಒಲಂಪಿಕ್ಸ್ ಡ್ಯಾಶ್ ನಲ್ಲಿ ನಡೆಯಲಿದೆ ಎಲ್ಲಿ ನಡೆಯಲಿದೆ ಅಂತಂದ್ರ ಪ್ಯಾರಿಸ್ ನಲ್ಲಿ ನಡೆಯಲಿದೆ ಓಕೆ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಐವತ್ತೆರಡನೇ ಕ್ವಶನ್ ಭಾರತೀಯ ಸಂವಿಧಾನಕ್ಕೆ ಸಂಬಂಧಿ ಸಂಬಂಧಿಸಿದಂತೆ ಸರಿಯಾದುದನ್ನು ಆಯ್ಕೆ ಮಾಡ್ರಿ ಅಂತ ನತ್ತಾರ ಸರಿಯಾದದಂತ ನೋಡ್ರಿ ಯಾವ್ದಾಗ್ತದ ಅಂತ ಇಲ್ಲಿ ವಿಭಾಗ ಒಂಬತ್ತು ಪಂಚಾಯಿತಿಗಳು ಅಂತ ಆಗ್ತದೆ ಇದು ಸರಿಯಾದ ಅವೆಲ್ಲ ಏನದವ ರಾಂಗ್ ಕೊಟ್ಟಾರ ವಿಭಾಗ ಒಂಬತ್ತು ಪಂಚಾಯಿತಿಗಳು ಇದು ಸರಿ ಆಗ್ತದ ನೆಕ್ಸ್ಟ್ ನೋಡ್ರಿ ಐವತ್ತ ಮೂರನೇ ಕ್ವಶನ್ ಏನದ ಅಂತಾರೆ ವಿದ್ಯುತ್ ಪ್ರವಾಹದ ಎಸ್ ಐ ಘಟಕವು ವಿದ್ಯುತ್ ಪ್ರವಾಹದ ಎಸ್ ಐ ಘಟಕವು ಯಾವುದಾಗಿರ್ತದ ಅಂತಾರ ಎಂಪಿಯರ್ ಆಗಿರ್ತದೆ ನೆಕ್ಸ್ಟ್ ಐವತ್ನಾಲ್ಕನೇ ಕ್ವಶನ್ ನೋಡ್ರಿ ಏನದ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ ಅಂತಾರ ಸರಿಯಾದ ಉತ್ತರ ಏನಾಗ್ತದೆ ಅಂತಾರೆ ಮಿಜೋರಾಂ ಆಗ್ತದೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತ ಐದನೇ ಕ್ವೆಶನ್ ನೋಡ್ರಿ ಏನದ ಅಂತಾರೆ ಐವತ್ತೈದನೇ ಪ್ರಶ್ನೆ ನೋಡ್ರಿ ಕ್ವಶನ್ ಬಹಳ ದೊಡ್ಡದ ಕಾಣಕತ್ತದ ಜಸ್ಟ್ ನೋಡ್ರಿ ಆಪ್ಷನ್ ಸರಿ ಇದ್ದಿದ್ದು ಅಷ್ಟೇ ಹೇಳ್ತೀನಿ ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನವಲ್ಲ ಅಂತಂದ್ರೆ ಯಾವ್ದಾಗಿರ್ತದ ಅಂತಂದ್ರ ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಿಕೋರಿ ಲೋಹ ಚುಂಬಕ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ ಹಂಗಾರೆ ಇದೇನಾಗ್ತದೆ ಅಂತಂದ್ರೆ ವಿಧಾನವಲ್ಲ ಅಂತಂದ್ರೆ ಇದು ವಿಧಾನ ಅಲ್ಲ ಓಕೆ ನೆಕ್ಸ್ಟ್ ಆಪ್ಷನ್ ಡಿ ಸರಿ ಆಗ್ತದ ಐವತ್ ಆರನೇ ಕ್ವಶನ್ ನೋಡ್ರಿ ಏನದ ಅಂತ ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ ಹಾವೇಲಿ ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ ರಾಜಧಾನಿ ಯಾವುದು ಅಂತ ನೋಡ್ರಿ ಸಿಲವಾಸ ಸಿಲ್ವಾಸ ಓಕೆ ಆಪ್ಷನ್ ಬಿ ಸಿಲ್ವಾಸ ಆಗ್ತದ ನೆಕ್ಸ್ಟ್ ಐವತ್ತೋಳನೇ ಕ್ವಶನ್ ನೋಡ್ರಿ ಏನದ ಐವತ್ತೇಳನೇ ಕ್ವಶನ್ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದಂತೆ ಶಬ್ದವಾಗಿದೆ ಯಾವುದಕ್ಕೆ ಸಂಬಂಧ ಶಬ್ದ ಅಂತ ಕೇಳಕತ್ತಾರ ಅದು ಸರಿಯಾದ ಉತ್ತರ ಅಂತಾರೆ ಏನ್ರಿ ಆರ್ಥಿಕತೆ ಆರ್ಥಿಕತೆ ಆಗ್ತದ ನೆಕ್ಸ್ಟ್ ಐವತ್ತೆಂಟನೇ ಕ್ವೆಶನ್ ನೋಡ್ರಿ ಏನದ ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷ ಕಮಿಷನರೇಟ್ ಆಯಿತು ಹಂಗಾರೆ ನೋಡ್ರಿ ಯಾವಾಗಾಯಿತು ಅಂತಾರ ಯಾವಾಗಾಯ್ತು ಅಂತಾರ ಹತ್ತೊಂಬತ್ತು ನೂರ ಅರವತ್ಮೂರಲ್ಲಿ ಆಗ್ತದ ಓಕೆ ಐವತ್ತೆಂಟನೇ ಮುಗಿತಾ ನೆಕ್ಸ್ಟ್ ನೋಡ್ರಿ ಐವತ್ತೊಂಬತ್ತನೇ ಕ್ವಶನ್ ಏನದ ಅಂತಾರ ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ಕರ್ನಾಟಕದ ಡ್ಯಾಶ್ ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿಯು ಸುಮಾರು ಮೂರ್ ಮೂರು ಸಾವಿರ ಬಿಸಿ ಓಕೆ ಇರಲಿ ಪುರಾತನ ಪುರಾತತ್ವ ಸ್ಥಳವಾಗಿದೆ ಅಂತ ಕೊಟ್ಟಾರ ನೋಡ್ರಿ ಕರ್ನಾಟಕ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ಡ್ಯಾಶ್ ಜಿಲ್ಲೆಯಲ್ಲಿ ಅಂತ ನೋಡ್ರಿ ಸಂಗನಕಲ್ಲು ಎಲ್ಲಿದೆ ಅಂತಾರ ಬಳ್ಳಾರಿ ಜಿಲ್ಲೆ ಒಳಗದ ಸರಿಯಾದ ಉತ್ತರ ಆಗ್ತದೆ ಓಕೆ ಬಹಳ ಮುಂದಿನ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಅಂದ್ರೆ ಅಂದ್ರ ಸಂಗನಕಲ್ಲು ಸಂಗನ ಕಲ್ಲು ಎಲ್ಲಿ ಐತಿ ಅಂತಾರ ಬಳ್ಳಾರಿ ಒಳಗೈತಿ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ಅರವತ್ನೇದ್ ಏನದ ಅಂತಾರ ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು ಅಂತ ಕೇಳಕತ್ತಾರ ಯಾರು ಮಾಡಬಹುದು ಹೇಳ್ರಿ ಆಪ್ಷನ್ ಏನು ಕೊಟ್ಟಾರ ಎ ಮತ್ತು ಬಿ ಎರಡು ಸರಿ ಅಂತ ಕೊಟ್ಟಾರ ಎ ಮತ್ತು ಬಿ ಎರಡು ಸರಿ ಅಂತ ನೋಡ್ರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಏನು ಮಾಡ್ತಾವ ಅಂತಂದ್ರೆ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರಿ ಆಗ್ತದ ಓಕೆ ಆಪ್ಷನ್ ಡಿ ಸರಿ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಅರವತ್ತೊಂದನೇದು ಏನದ ಅಂತ ಕೆಳಗಿನವುಗಳಲ್ಲಿ ಯಾವುದು ಯು ಎನ್ ಇ ಪಿ ಯು ಎನ್ ಇ ಯು ಎನ್ ಯು ಎನ್ ಇ ಪಿ ಯ ಪೂರ್ಣ ರೂಪ ಅಂತ ಕೇಳಕತ್ತಾರೆ ಪೂರ್ಣ ರೂಪ ಅಂತಾರು ವಿಸ್ತರಿಸಿ ವಿಸ್ತರಿಸ್ರಿ ಅಂತನಾಗತ್ತಾರ ಯಾವುದಾಗ್ತದ ಅಂತ ನೋಡ್ರಿ ಯು ಎನ್ ಇ ಪಿ ಅಂತಾರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಇದು ಸರಿ ಆಗ್ತದ ಆಪ್ಷನ್ ಸಿ ಸರಿ ಓಕೆ ನೆಕ್ಸ್ಟ್ ಅರವತ್ತೆರಡನೇ ಕ್ವಶನ್ ನೋಡ್ರಿ ಏನದ ಅಂತಾರೆ ಐ ಆರ್ ಟ್ವೆಂಟಿ ಆರ್ ಟ್ವೆಂಟಿ ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು ಯಾವ್ದು ವಿಧಗಳು ಅಂತ ಅಕ್ಕಿಯ ವಿಧಗಳು ಯಾವ್ದು ವಿಧಗಳು ನೋಡ್ರಿ ಅಕ್ಕಿಯ ವಿಧಗಳು ಆಪ್ಷನ್ ಎ ಕರೆಕ್ಟ್ ನೆಕ್ಸ್ಟ್ ಏನದ ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತಾರ ಯಾವ್ದು ಬಳಸ್ತಾರ ಅಂತಾರ ನೆಕ್ಸ್ಟ್ ಬಳಸ್ತಾರೆ ನೋಡ್ರಿ ಕ್ವೇಶನ್ ನೋಡ್ರಿ ಕ್ಯಾಸೋವರಿಗಳು ಡೋಡೋ ಮತ್ತು ರಿಯಾ ಇವು ಡ್ಯಾಶ್ ನ ಉದಾಹರಣೆಗಳಾಗಿವೆ ನೋಡ್ರಿ ಯಾವ್ದ್ರ ಉದಾಹರಣೆಗಳಾಗಿವೆ ಅಂತಾರ ಹಾರಲಾಗದ ಪಕ್ಷಿಗಳು ನೋಡ್ರಿ ಯಾವುದಕ್ಕೆ ಇವು ಉದಾಹರಣೆ ಪಕ್ಷಿಗಳು ನೋಡ್ರಿ ಯಾವ್ದಕ್ಕೆ ಉದಾಹರಣೆ ಆಗಿವೆ ಅಂತಾರ ಹಾರಲಾದ ಹಾರಲಾಗದ ಪಕ್ಷಿಗಳಿಗೆ ಉದಾಹರಣೆ ಆಗಿದಾವ ಆಪ್ಷನ್ ಸಿ ಸರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು ಅಂತ ನಿಮಗೆಲ್ಲ ಗೊತ್ತಿರುವಂತೆ ಯಾವ್ದು ಹೇಳ್ರಿ ಸಾರಜನಕ ಆಗಿರುತ್ತದ ನೆಕ್ಸ್ಟ್ ಅರವತ್ತ ಆರನೇ ಕ್ವಶನ್ ಏನದ ನೋಡ್ರಿ ಹೇಳಿಕೆ ರೂಪದೊಳಗ ಐ ಸಿ ಮೆಲ್ ಕ್ವಶನ್ ಅದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿ ಆಯ್ಕೆ ಮಾಡಿ ಯಾವುದು ಸರಿ ಇಲ್ಲ ಅದನ್ನ ಆಯ್ಕೆ ಮಾಡ್ರಿ ಅಂತ ಅನ್ನಕತ್ತ ನೋಡ್ರಿ ಯಾವುದು ಸರಿ ಇಲ್ಲ ಅದನ್ನ ಆಯ್ಕೆ ಮಾಡ್ರಿ ಅಂತ ನತ್ತಾರ ಯಾವುದು ಸರಿ ಇಲ್ಲ ಅಂತ ನೋಡ್ರಿ ಇಲ್ಲಿ ಕೊಟ್ಟಾರ ಆಪ್ಷನ್ ಮೂರು ಕೊಟ್ಟಾರ ನೆಕ್ಸ್ಟ್ ನೆಕ್ಸ್ಟ್ ಕೆಳಗೆ ನಾಲ್ಕನೇದು ಏನು ಕೊಟ್ಟಾರ ಅಂತ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಾರ ಇದ್ರೊಳಗೆ ಇವು ಮೂರು ಆಪ್ಷನ್ ಏನಾಗ್ತವ ಅಂತಾರ ಅಂತ ನೆಕ್ಸ್ಟ್ ಇದು ಸರಿ ಆಗ್ತದೆ ಯಾವ್ದು ಹೇಳ್ರಿ ಇವುಗಳಲ್ಲಿ ಯಾವುದೂ ಅಲ್ಲ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು ಇಪ್ಪತ್ತೊಂದು ವರ್ಷಗಳು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಮತದಾನವನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಲಾಯಿತು ಅವ್ರಿ ಇದೇನದ ತಪ್ಪದ ಆಪ್ಷನ್ ಇದು ತಪ್ಪಾಗ್ತದೆ ನೋಡ್ರಿ ಎಲ್ಲ ಕುಂತ ಕುಂದ್ರ ಬೇಡ ನಿಮಗೂ ಕೇಳಕಷ್ಟು ಪೇಷೆನ್ಸ್ ಇಲ್ಲ ಯಾವ್ದು ಸರಿ ಅದ ಯಾವ್ದು ತಪ್ಪದ ಅಷ್ಟೇ ಬೇಕಾಗಿತ್ತು ಇವಾಗ ನಿಮಗ ಅದನ್ನ ಅಷ್ಟೇ ಹೇಳ್ತೀನಿ ನೋಡ್ರಿ ಅರ್ವತ್ತೇಳನೇ ಕ್ವಶನ್ ಏನದ ಅಂತನಾ ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಯಾವ್ದಕ್ಕ ಉದಾಹರಣೆ ಆಗಿದೆ ಅಂತಾರ ನೋಡ್ರಿ ಯಾವ್ದಕ್ ಉದಾಹರಣೆ ಆಗಿದೆ ಅಂತಾರ ಉಷ್ಣಕ್ಷೇಪಕ ಪ್ರತಿಕ್ರಿಯೆ ಉಷ್ಣಕ್ಷೇಪಕ ಪ್ರತಿಕ್ರಿಯೆಗೆ ಉದಾಹರಣೆ ಆಗಿದೆ ಓಕೆ ನೆಕ್ಸ್ಟ್ ಅರವತ್ತು ಎಂಟನೇ ಕ್ವಶನ್ ನೋಡ್ರಿ ಏನದ ಕೆಳಗಿನವುಗಳಲ್ಲಿ ಯಾವ ದೇಶ ಯು ಎನ್ ಎಸ್ ಸಿ ಯು ಎನ್ ಎಸ್ಸಿಯ ಸದಸ್ಯವಲ್ಲ ಅಂತ ಕೇಳ ಯಾವುದು ಸದಸ್ಯವಲ್ಲ ಅಂತ ನೋಡ್ರಿ ಯಾವ್ದಾಗಿರುವುದಿಲ್ಲ ಭಾರತ ಆಗಿರುವುದಿಲ್ಲ ನೆಕ್ಸ್ಟ್ ಅರವತ್ತೊಂಬತ್ತನೇ ಕ್ವಶನ್ ನೋಡ್ರಿ ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ಎ ಬಿ ಎಚ್ ಎ ಎ ವಿ ಎಚ್ ಎ ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಾರೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಎಪ್ಪತ್ತನೇ ಕ್ವಶನ್ ನೋಡ್ರಿ ಏನದ ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಅಂತಾರ ಏನು ಹೊಂದಿದೆ ಅಂತಾರ ಅವಧಿಗಳು ಎಂದು ಕರೆಯ ಕರೆಯಲ್ಪಡುವ ಏಳು ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪ ಕರೆಯಲ್ಪಡುವ ಹದಿನೆಂಟು ಲಂಬ ಕಾಲಂಗಳು ಅಂದ್ರೆ ಯಾವ್ದಕ್ ಸಂಬಂಧಪಟ್ಟೈತಿ ಅಂತಾರೆ ನೋಡ್ರಿ ಇದಕ್ಕೆ ಸಂಬಂಧಪಟ್ಟೈತೆ ಅವಧಿಗಳು ಎಂದು ಕರೆಯಲ್ಪಡುವ ಏಳು ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ ಹದಿನೆಂಟು ಕಂಬ ಕಾಲಂಬ್ಗಳ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಆಧುನಿಕ ಆವರ್ತ ಕೋಷ್ಟಕ ನೆಕ್ಸ್ಟ್ ನೋಡ್ರಿ ಏನದ ಎಷ್ಟನೇ ಕ್ವೆಶನ್ ಅಂತಾರ ನೆಕ್ಸ್ಟ್ ನೋಡ್ರಿ ಎಷ್ಟನೇ ಕ್ವಶನ್ ಒಂದನೇ ಕ್ವಶನ್ ಎಪ್ಪತ್ತೊಂದನೇ ಕ್ವಶನ್ ಏನದ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾ ವಿದ್ಯೆ ಅಥವಾ ಜಲ ಸಂಚಾರ ವ್ಯವಸ್ಥೆ ಅಂತ ಕೇಳಕತ್ತಾರ ಯಾವ್ದು ಸರಿ ಆಗ್ತದ ಅಂತಾರ ಇದ್ರೊಳಗ ನೋಡ್ರಿ ಆಪ್ಷನ್ ಡಿ ಎನ್ ಎನ್ ಎ ವಿ ಐ ಸಿ ಎನ್ ಎ ವಿ ಐ ಸಿ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದ ನೆಕ್ಸ್ಟ್ ಎಪ್ಪತ್ತೆರಡನೇ ಕ್ವಶನ್ ನೋಡ್ರಿ ಏನದ ಅಂತಾರ ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಕತ್ತಾರ ನೋಡ್ರಿ ನೀವು ಎಲ್ಲಿ ಓದಿರ್ತೀರ ಅಂತಾರೆ ಇಲ್ಲಿ ಸ್ತನ ಓದಿರ್ತೀರಿ ಮುಂದಿನ ವಾರ್ಡನ್ನು ಓದಿರಂಗಿಲ್ಲ ಅಲ್ಲ ಅಂತ ಕೇಳಕತ್ತಾರ ಯಾವುದು ಅಲ್ಲ ಅಂತಂದ್ರೆ ಮಾನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸುವುದು ಮನ್ಸೂನ್ ಮಳೆ ಜೂನ್ ನಲ್ಲಿ ಸಂಭವಿಸುವುದು ಇದು ಏನಾಗ್ತದ ಅಂತಾರ ಅಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ಎಪ್ಪತ್ತ ಮೂರನೇ ಕ್ವಶನ್ ಏನದ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಾಕತ್ತಾರ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತಾರ ನೈಸರ್ಗಿಕ ಅನಿಲ ಓಕೆ ಎಪ್ಪತ್ನಾಲ್ಕನೇ ಕ್ವಶನ್ ನೋಡ್ರಿ ಏನದ ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಬಾಚುವಿಕೆ ಸೂಕ್ತವಾಗುತ್ತದೆ ಅಂತಾರ ನಲವತ್ತೈದು ಡಿಗ್ರಿಗಳು ಯಾವ್ದು ಡಿಗ್ರಿ ಹೇಳ್ರಿ ನಲವತ್ತೈದು ಡಿಗ್ರಿ ಆಗ್ತದ ಓಕೆ ನೆಕ್ಸ್ಟ್ ಎಪ್ಪತ್ತ ಐದನೇ ಕ್ವಶನ್ ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರಿ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು ಅಂತಾರೆ ಯಾವ ನಗರ ಅಂತ ನೋಡ್ರಿ ಚೆನ್ನೈ ನಗರ ಸರಿ ಆಗ್ತದ ನೆಕ್ಸ್ಟ್ ಎಪ್ಪತ್ತಾರನೇ ಕ್ವಶನ್ ನೋಡ್ರಿ ಏನದ ಅಂತಾರ ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಕತ್ತಾರೆ ನೋಡ್ರಿ ಕೆಳಗಿನಗಳಲ್ಲಿ ಯಾವ ದೇಶ ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಾಕತ್ತಾರ ನೋಡ್ರಿ ಸಿರಿಯಾ ಇದು ಹಂಚ್ಕೊಂತದ ನೆಕ್ಸ್ಟ್ ಜೋರ್ಡಾನ್ ಇದು ಅನ್ಸ್ಕೊತದ ಈಜಿಪ್ಟ್ ಇದು ಹಂಚ್ಕೊಂತದ ಯಾವ್ದು ಹಚ್ಕೊತದಿಲ್ಲ ಅಂತಂದ್ರೆ ಇರಾಕ್ ಹಚ್ಕೋದಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಪ್ಪತ್ತ ಏಳನೇ ಕ್ವಶನ್ ಎಪ್ಪತ್ತ ಆರ ಐತಲ್ಲ ಸೆವೆಂಟಿ ಸೆವೆನ್ ನೆಕ್ಸ್ಟ್ ಹಣ ದುಬ್ಬರ ವಿಳಿತ ಎಂದರೆ ಏನು ಹಣ ದುಬ್ಬರ ವಿಳಿತ ಎಂದ್ರೆ ಏನು ಅಂತ ನೋಡ್ರಿ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ ಮಾಡುವುದೇನು ಹೇಳ್ರಿ ಹಣದುಬ್ಬರ ವಿಳಿತ ಇದೇ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಬಿ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವೇಶನ್ ಎಪ್ಪತ್ತ ಎಂಟನೇ ಕ್ವೇಶನ್ ಯಾವುದು ಸರಿ ಪ್ರಸರಣ ಎಂದರೆ ಪ್ರಸರಣ ಪ್ರಸರಣ ಎಂದರೆ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ವಲಯದ ಪ್ರದೇಶದಿಂದ ಅಥವಾ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆ ಏನು ಹೇಳ್ರಿ ಪ್ರಸರಣ ಆಗ್ತದೆ ಓಕೆ ಆಪ್ಷನ್ ಡಿ ಸರಿ ಆಗ್ತದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏನದು ಎಪ್ಪತ್ತೊಂಬತ್ತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಕತ್ತಾರ ಯಾವ ಹೇಳಿಕೆ ಸರಿ ಅಂತ ನೋಡ್ರಿ ಕಪ್ಪು ವಸ್ತು ಬೆಳಕಿನ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ ಹಂಗಾರೆ ಇದೇನು ಹೇಳ್ರಿ ಯಾವುದು ಸರಿಯಾಗಿದೆ ಅಂತ ಕೇಳಕತ್ತರ ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ ಕಪ್ಪು ಬಟ್ಟೆ ಯಾವತ್ತು ನೋಡ್ರಿ ಬೆಳ ಏನು ಮಾಡ್ತದ ಬೆಳಕನ್ನು ಆಕರ್ಷಿಸುತ್ತದೆ ಆಕರ್ಷಿಸ್ತದ ಅದಕ್ಕೆ ಇದು ಸರಿಯಾಗ್ತದ ನೆಕ್ಸ್ಟ್ ನೋಡ್ರಿ ಬಿಳಿ ವಸ್ತು ಎಲ್ಲ ವಿಭಿನ್ನ ತರಂಗ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ ಇದು ಸರಿ ಆಗ್ತದ ನೆಕ್ಸ್ಟ್ ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ನೋಡ್ರಿ ಕೆಂಪು ವಸ್ತುಗಳು ಕೆಂಪು ವಸ್ತುಗಳು ಕೆಂಪು ಹೊರತು ಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೇರಿಕೊಳ್ಳುತ್ತವೆ ಹಂಗಾರೆ ಇದು ಏನು ಹೇಳ್ರಿ ಇದು ಸರಿ ಹಂಗಾರೆ ನಮ್ದು ಆಪ್ಷನ್ ಏನಂತಂದ್ರೆ ನೋಡ್ರಿ ಒಂದು ಮಾತ್ರ ಎರಡು ಮಾತ್ರ ನೆಕ್ಸ್ಟ್ ಒಂದು ಮತ್ತು ಎರಡು ಹಂಗಾರೆ ನೋಡ್ರಿ ಇಲ್ಲಿ ಏನಾಗತ್ತಾರ ಅಂತಂದ್ರೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಮಾ ಎರಡು ನೆಕ್ಸ್ಟ್ ಏನು ಕೊಟ್ಟಾರ ಒಂದು ಎರಡು ಮತ್ತು ಮೂರು ಹಂಗಾರೆ ನೋಡ್ರಿ ಆಪ್ಷನ್ ಏನು ಕೊಟ್ಟಾರೆ ನೋಡ್ರಿ ಇಲ್ಲಿ ಇಲ್ಲಿ ಎರಡು ಕೊಟ್ಟು ಮತ್ತೆ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡಿ ಮತ್ತೆಲ್ಲ ಅಂತ ಕೇಳ್ಯಾರ ಎಲ್ಲನು ಏನಾಗ್ತವೆ ಹೇಳ್ರಿ ಸರಿ ಆಗ್ತಾವ ನೀವು ಏನು ಮಾಡ್ತೀರಿ ಅಂತಂದ್ರೆ ಒಂದು ಮತ್ ನೋಡ್ರಿ ಒಂದು ಮತ್ತು ಆಲ್ಮೋಸ್ಟ್ ಎಲ್ಲಾರು ಏನ್ ಮಾಡಿರ್ತೀರಿ ಅಂತಾರ ಒಂದು ಮತ್ತು ಎರಡು ಇದನ್ನ ಹಾಕಿರ್ತೀರಿ ಈ ಒಂದು ಎರಡು ಮತ್ತು ಮೂರ್ ಹಾಕಿರಂಗಿಲ್ಲ ಅದಕ್ಕೆ ನೋಡ್ರಿ ಸ್ವಲ್ಪ ಕ್ವಶನ್ ಅಬ್ಸರ್ವ್ ಮಾಡ್ರಿ ಗೊತ್ತಾಗತ್ತೆ ನೆಕ್ಸ್ಟ್ ನೋಡ್ರಿ ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ ಅಂತ ಅನ್ನಕತ್ತಾರ ಯಾವ್ದು ಸ್ಫೋಟಕ ಅಲ್ಲ ಅಂತಂದ್ರ ಅಮೋನಿಯಂ ಕಾರ್ಬೋನೇಟ್ ಏನಾಗಿರ್ತದ ಇದು ಸ್ಫೋಟಕ ಅಲ್ಲ ಓಕೆ ನೆಕ್ಸ್ಟ್ ಎಂಬತ್ ಒಂದನೇ ಕ್ವಶನ್ ನೋಡ್ರಿ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಅಥವಾ ಸಿಡಿ ಕುಂಡು ಬೆದರಿಕೆ ಇಮೇಲ್ಗಳನ್ನು ಸ್ವೀಕರಿಸಿವೆ ಅಂದರೆ ಯಾವುದು ಅಂತ ನೋಡ್ರಿ ಶಾಲೆಗಳು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಏಯ್ಟಿ ಟು ಡೆಂಗೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ ಡೆಂಗು ನೋಡ್ರಿ ಯಾವುದ್ರ ಮೂಲಕ ಹರಡುತ್ತದೆ ಡೆಂಗೂ ಸೊಳ್ಳೆ ಮೂಲಕ ಹರಡುತ್ತದೆ ಈ ಇದ್ರ ಮೇಲೆ ಎಷ್ಟೋ ಸಾರಿ ಕ್ವಶನ್ ಆಗಿದೆ ನೋಡ್ರಿ ಓಕೆ ನೆಕ್ಸ್ಟ್ ನೋಡ್ರಿ ಎಂಬತ್ ಮೂರನೇ ಕ್ವೇಶನ್ ಏನದ ಅಂತಾರ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಅಂತ ನೋಡ್ರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ನೆಕ್ಸ್ಟ್ ಮುಂದಿನ ಪಂಪಾ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತಾರ ತುಂಗಭದ್ರಾ ನದಿಯ ಮೇಲೆ ಕಟ್ಟಲಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್ ಡ್ಯಾಶ್ ನಲ್ಲಿದೆ ನೋಡ್ರಿ ಬಡ್ಲಾ ಸೋಲಾರ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಕತ್ತಾರೆ ಅಂದ್ರೆ ಎಲ್ಲದ ಅಂತ ಕೇಳಕತ್ತಾರೆ ಎಲ್ಲದ ಅಂತ ನೋಡ್ರಿ ಆಪ್ಷನ್ ಕೊಟ್ಟರೆ ಉತ್ತರ ಪ್ರದೇಶ ರಾಜಸ್ಥಾನ ಗುಜರಾತ್ ತೆಲಂಗಾಣ ಯಾವುದು ಸರಿ ಆಗ್ತದೆ ಅಂತಾರೆ ರಾಜಸ್ಥಾನ್ ಸರಿ ಓಕೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಎಂಬತ್ತ ಆರನೇದ ಯಾವ ಸಸ್ಯವು ಎಲೆಗಳಿಂದ ಹರಡ ಎಲೆಗಳಿಂದ ಹರಡುತ್ತದೆ ನೋಡ್ರಿ ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ವಿಚ್ ಪ್ಲಾಂಟ್ ಈಸ್ ಮೇನ್ಲಿ ಪ್ರೊಪೋಗೇಟೆಡ್ ಬೈ ಲೀವ್ಸ್ ಓಕೆ ಇದು ಯಾವ್ದು ಸರಿ ಅಂತ ನೋಡ್ರಿ ಆಪ್ಷನ್ ಬ್ರಯೋ ಫಿಲ್ಲಮ್ ಬ್ರಯೋ ಫಿಲ್ಲಮ್ ಇದು ಸರಿ ಆಗ್ತದ ಆಪ್ಷನ್ ಸಿ ನೆಕ್ಸ್ಟ್ ನೋಡ್ರಿ ಎಂಬತ್ತೇಳನೇ ಕ್ವೇಶನ್ ಪ್ರೊಬೊಯೋಟಿಕ್ಗಳು ಡ್ಯಾಶ್ ಅಂತ ನೋಡ್ರಿ ಪ್ರೊಬಯೋಟಿಕ್ಗಳು ಅಂತಾರ ಇವು ಸೂಕ್ಷ್ಮ ಜೀವಿಗಳು ಏನು ಹೇಳ್ರಿ ಸೂಕ್ಷ್ಮ ಜೀವಿಗಳು ಓಕೆ ನೆಕ್ಸ್ಟ್ ಏಟಿ ಏಟ್ ಆಲೂಗಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬಿದೆ ನೋಡ್ರಿ ಆಲೂಗಡ್ಡೆ ಚಿಪ್ಸ ಹುರಿದ ನೋಡ್ರಿ ಈ ಕುರ್ಕುರಿ ಪ್ಯಾಕೆಟ್ ತಿತ್ತಿರಲ್ಲ ಕುರ್ಕುರಿ ಪಾಕ ಪ್ಯಾಕೆಟ್ ಒಳಗ ಆಲೂಗಡ್ಡೆ ಚಿಪ್ಸ್ ಹಾಕಿರ್ತಾರೆ ಅದಂಗಿರುತ್ತ ಒಳಗ ಇದು ಇದೇನಾಗ್ತದ ಅಂತಾರ ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಸಾರಜನಕ ಅನಿಲದಿಂದ ಏಕೆ ತುಂಬಿದೆ ಅಂತಂದ್ರ ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲ ಜನಿಕೆ ಆಮ್ಲ ಜನೀಕರಣ ಆಮ್ಲ ಜನೀಕರಣವನ್ನು ತಡೆಯುತ್ತದೆ ಅದಕ್ಕೇನಾಗಿರ್ತದ ಅಂತಾರಲ್ಲಿ ಅನಿಲ ತುಂಬಿರ್ತದ ಆಪ್ಷನ್ ಎ ಸರಿ ನೆಕ್ಸ್ಟ್ ಎಂಬತ್ತೊಂಬತ್ತನೇ ಒಂಬತ್ತನೇ ಕ್ವಶನ್ ನೋಡ್ರಿ ಏನದ ಅಂತಾರ ಹೆಚ್ಚು ಕಾಲ ಅಗೆಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣ ಏನು ಅಂತಾರ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ ಅದಕ್ಕ ನಾವು ತಿನ್ನುವಾಗ ಚಪಾತಿ ಜಾಸ್ತಿ ಹೇಳ್ರಿ ಸಿ ಆಗತ್ತದ ರುಚಿ ಆಗತ್ತದಿ ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ ನಿಂದ ತಯಾರಿಸಲಾಗುತ್ತದೆ ನೋಡ್ರಿ ಯಾವ್ದ್ರಿಂದ ತಯಾರಿ ಡ್ಯಾಶ್ ನಿಂದ ತಯಾರಿಸಲಾಗುತ್ತದೆ ಅಂತಂದ್ರ ಜಿಪ್ಸಮ್ ಅಥವಾ ಬಿಳಿ ಸಿಲೆಯಂತ ಸೀಮೆ ಸುಣ್ಣದಿಂದ ಏನಾಗ್ತದ ಅಂತಾರ ತಯಾರಿಸಲಾಗ್ತದ ಆಪ್ಷನ್ ಬಿ ಆಗ್ತದ ನೆಕ್ಸ್ಟ್ ನೋಡ್ರಿ ನಮ್ಗೆ ತೊಂಬತ್ತೊಂದನೇ ಒಂದೇ ಕ್ವಶನ್ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು ಯಾರು ವಹಿಸಿದ್ರು ಅಂತಂದ್ರೆ ಮೇಧಾ ಪಾಟ್ಕರ್ ಅವರು ವಹಿಸ್ ವಹಿಸ್ಕೊಂಡಿರ್ತಾರ ಆಪ್ಷನ್ ಸಿ ಸರಿಯಾಗ್ತದ ಮೇಧಾ ಪಾಟ್ಕರ್ ನೆಕ್ಸ್ಟ್ ನೋಡ್ರಿ ಮುಂದಿನ ಕ್ವಶನ್ ನೈಂಟಿ ಟು ಮಾವಿನ ತುಂತೂರು ಮಳೆಯಾಗಿ ಮಾವಿನ ತುಂತೂರು ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ ನೋಡ್ರಿ ಮಾವಿನ ತುಂತೂರು ಮಳೆ ಯಾವಾಗ ಸಂಭವಿಸ್ತದ ಅಂತ ಕೇಳ್ಯಾರ ಯಾವಾಗ ಸಂಭವಿಸ್ತದ ಅಂತಂದ್ರೆ ಮಾರ್ಚ್ ನಿಂದ ಮೇ ಒಳಗೆ ಸಂಚ ಮಾರ್ಚ್ನಿಂದ ಮೇ ಒಳಗೆ ಏನಾಗ್ತದ ಅಂತಂದ್ರೆ ಇದು ತುಂತೂರು ಮಾವಿನ ತುಂತೂರು ಮಳೆ ಆಗುವ ಸಾಧ್ಯತೆ ಆನ್ಸರ್ ಏನಾಗ್ತದೆ ನೋಡ್ರಿ ಏನದ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಕಾಮ್ ಅದು ಸಾರಿ ಸ್ಕಾಮ್ ಅಲ್ಲ ಆಲ್ಫಮ್ ಅಲ್ಪ ಆಲ್ಪ ಅದು ಕರೆಕ್ಟ್ ಸ್ವಲ್ಪ ಕಣ ಆಗತ್ತದ ರೀ ಅದಕ್ಕೆ ಇದೇನು ಸಾಮ್ ಅಲ್ಮಾನ್ ಸಾಮ್ ಅಲ್ಫ್ಮಾನ್ ಸಾಮ್ ಅಲ್ಫ್ಮಾನ್ ಡ್ಯಾಶ್ ನೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಇದು ಯಾವ್ದ್ರೊಂದಿಗೆ ಸಂಬಂಧಿಸಿದ್ದಾರೆ ಅಂತ ನೋಡ್ರಿ ಚಾಟ್ ಜಿ ಪಿ ಟಿ ಯಾವ್ದ್ರಿ ಚಾಟ್ ಜಿ ಪಿ ಟಿ ಇಲ್ಲಿ ಕಾಣಕತ್ಕೊಂಡ್ರಿ ಚಾಟ್ ಜಿ ಪಿ ಟಿ ಜೊತೆಗೆ ಅಹ್ ಏನಾಗಿರ್ತಾರ ಅಂತಾರ ಸಂಬಂಧಿಸಿರ್ತಾರ ಇದು ಸರಿ ಆಗ್ತದ ಆಪ್ಷನ್ ಬಿ ನೆಕ್ಸ್ಟ್ ನೈಂಟಿ ಫೋರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ ನೈನ್ಟಿ ಫೋರ್ ಏನದ ಅಂತಂದ್ರ ಕೇಡಾ ಸತ್ಯಾಗ್ರಹದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು ನೋಡ್ರಿ ಕೇಡಾ ಸತ್ಯಾಗ್ರಹದ ನೇತೃತ್ವ ಯಾರು ವಹಿಸಿದ್ರು ಅಂತ ಮಹಾತ್ಮ ಗಾಂಧೀಜಿ ಅವರು ವಹಿಸಿರ್ತಾರ ಆಪ್ಷನ್ ಎ ಸರಿಯಾಗ್ತದೆ ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ನೈಂಟಿ ಫೈವ್ ಯಾವ ಸಂಸ್ಥೆ ಭಾರತದ ಪ್ರಧಾನ ಮಂತ್ರಿಯನ್ನು ರಕ್ಷಿಸುತ್ತದೆ ಅಂತ ಕೇಳಕತ್ತ ನೋಡ್ರಿ ಯಾವ ಸಂಸ್ಥೆ ಭಾರತದ ಪ್ರಧಾನ ಮಂತ್ರಿಯನ್ನು ರಕ್ಷಿಸುತ್ತದೆ ಅಂತಾರ ಎಸ್ ಪಿ ಜಿ ಯಾವ ಸಂಸ್ಥೆ ಹೇಳ್ರಿ ಎಸ್ ಪಿ ಜಿ ಏನ್ ಮಾಡ್ತದೆ ಅಂತಾರ ಭಾರತದ ಪ್ರಧಾನ ಮಂತ್ರಿಯನ್ನು ರಕ್ಷಿಸ್ತದ ಎಸ್ ಪಿ ಜಿ ನೆಕ್ಸ್ಟ್ ತೊಂಬತ್ ಆರನೇ ಕ್ವಶನ್ ನೋಡ್ರಿ ಏನದ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ಅಂತ ಕೇಳ ನೋಡ್ರಿ ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷ ಯಾರು ಅಂತಾರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಪ್ಷನ್ ಡಿ ಸರಿ ನೆಕ್ಸ್ಟ್ ನೋಡ್ರಿ ಅಹ್ ಸೆವೆನ್ ಕೆಳಗಿನ ಯಾವ ಪುಸ್ತಕವು ಎನ್ ಮೂರ್ತಿ ರಾವ್ ರವರು ಬರೆದಿದ್ದಾರೆ ಎನ್ ಮೂರ್ತಿ ರಾವ್ರವರು ಯಾರು ಯಾವ ಪುಸ್ತಕವನ್ನು ಬರೆದಿದ್ದಾರೆ ಅಂತಂದ್ರೆ ದೇವರು ಅನ್ನೋ ಪುಸ್ತಕವನ್ನು ಬರೆದಿರ್ತಾರ ಅದು ಸರಿ ನೆಕ್ಸ್ಟ್ ನೈಂಟಿ ಏಟ್ ನೋಡ್ರಿ ಕೋವಾ ಸಾರಿ ಕೋವಾರಂಟ್ ದ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಕೋವಾರಂಟ್ ನೋಡ್ರಿ ಕೋವಾರಂಟ್ ದ ಮುಖ್ಯ ಗುರಿ ಏನು ಅಂತ ಕೇಳತ್ತಾರ ಮುಖ್ಯ ಗುರಿ ಡ್ಯಾಶ್ ತಡೆಗಟ್ಟುವಿಕೆ ಅಂತ ಡ್ಯಾಶ್ ತಡೆಗಟ್ಟುವಿಕೆ ಅಂತ ನೋಡ್ರಿ ಏನಂತಾರೆ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆ ತಡೆಗಡ್ತದ ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸ ಬಳಸುವಿಕೆಯನ್ನು ಮಾಡ್ತದ ಅಂತ ತಡೆಗಡ್ತದ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೈಂಟಿ ನೈನ್ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ ತಿದ್ದುಪಡಿ ಡ್ಯಾಶ್ ಆಗಿದೆ ಯಾವ ತಿದ್ದುಪಡಿ ಆಗಿದೆ ಅಂತ ನಲ್ವತ್ತೆರಡನೇ ತಿದ್ದುಪಡಿ ಆಗಿರ್ತದ ಇದು ಸರಿಯಾಗ ಇದು ಸರಿಯಾದ ಉತ್ತರ ನೋಡ್ರಿ ಲಾಸ್ಟ್ ಕ್ವಶನ್ ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿಲ್ಲದಾಗ ನೋಡ್ರಿ ಅಧಿವೇಶನದಲ್ಲಿಲ್ಲದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ ರಾಜ್ಯ ಶಾಸನಾಂಗವು ಅಧಿವೇಶನದಲ್ಲಿಲ್ಲದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸ್ ಹೊರಡಿಸ್ತಾರ ಅಂತ ಕೇಳಾಕತ್ತಾರ ಆಪ್ಷನ್ ಏನಾಗ್ತದ ಅಂತ ನೋಡ್ರಿ ರಾಜ್ಯದ ರಾಜ್ಯಪಾಲರು ಹೊರಡಿಸ್ತಾರ ಯಾರು ಹೊರಡಿಸ್ತಾರ ಅಂತ ರಾಜ್ಯದ ರಾಜ್ಯಪಾಲರು ಹೊರಡಿಸ್ತಾರ ಇದು ಆಪ್ಷನ್ ಬಿ ಸರಿ ಆಗ್ತದ ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಗೆ ನೈಂಟಿ ನೈನ್ ಪರ್ಸೆಂಟ್ ಆನ್ಸರ್ ಏನಾಗಿರ್ತಾವ ಅಂತ ಸರಿಯಾಗಿರ್ತಾವ ಏನಾರ ಒಂದು ಒನ್ ಪರ್ಸೆಂಟ್ ಏನಾಗಿರ್ಬೋದು ಅಂತಾರೆ ಯಾವ್ದಾರ ಒಂದು ಮಿಸ್ ಆಗಿರ್ಬೋದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೆ ಆನ್ಸರ್ಗಳೆಲ್ಲ ಸರಿ ಇರ್ತಾವ ನೀವು ಚೆಕ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ